ಬಗ್ಗೆ ಕಳೆದ ವಾರ ನಾವು ಏನಪ್ಪ ನೋಡಿದೆ ಅಂದ್ರೆ ಈ ಬಲಹೀನತೆಗಳನ್ನ ಜಯಿಸುವಂತ ರೀತಿಯಲ್ಲಿ ಇರುವಂತ ಇನ್ನೊಂದು ಒಂದು ಎಕ್ಸಾಂಪಲ್ ಬಗ್ಗೆ ನಾವು ಏನ್ ಮಾಡಿದ್ರೆ ನೋಡಿದ್ರೆ ಅಂದ್ರೆ ಅವ್ರಿಗೆ ಏನ್ರಿ ದೇವ್ರ ಮೇಲೆ ಒಂದು ಆಸಕ್ತಿ ಪ್ರೀತಿ ಎಲ್ಲ ಇದೆ, ಆದ್ರೆ ತನ್ನ ಒಂದು ಮಾಂಸದ ಮೇಲೆ ಏನಿಲ್ಲ, ಅವ್ರಿಗೆ ಹಿಡಿತಾ ಇಲ್ಲ. ಅಂದ್ರೆ ಅವರು ಯಾವುದೇ ರೀತಿ ಬಂದ್ಬಿಟ್ಟು ತನ್ಗೆ ಹಳೆ ಮನುಷ್ಯನಿಗಿರಂತ ಒಂದು ಗುಣಗಳನ್ನ ಹಿಡಿತದಲ್ಲಿಡೋದಕ್ಕೆ ಮಾಡೋದಿಲ್ಲ, ಅವರು ಪ್ರಯತ್ನ ಮಾಡೋದಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಅದು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಅಂಥವ್ರ ಬಗ್ಗೆ ಏನ್ ಮಾಡ್ಬೇಕು, ಅಂತ ಒಂದು ವೀಕ್ನೆಸ್ ನಮ್ಗೇನೋ ಇತ್ತು ಅಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ಬಿಟ್ಟು ನಾವೇನ್ ಮಾಡಿದ್ವಿ, ನಾವು ನೋಡಿದೆ ಅದರ. ಸೊ ಅದಕ್ಕೆ ಸೊಲ್ಯೂಷನ್ ಏನು, ಯಾರಿಗಾರು ಹೇಳ್ತೀರಾ? ಒಂದ್ ಎರಡ್ ಮೂರು ಪಾಯಿಂಟ್ಸ್ ಏನಾರ ಕಳೆದ ಬಾರ ನೋಡಿರೋದ್ರಲ್ಲಿ ನಮ್ಗೆ ಕಂಡು ಬಂದಂತ ಎರಡ್ ಮೂರು ಪಾಯಿಂಟ್ಗಳು ಏನಿದೆ ಅಂತ ಯಾರು ಹೇಳ್ತೀರಾ? ಯಾವ ಬೆಲವಿನ ಕೊರತೆ ಇದೆಯೋ ಆ ಕೊರತೆ ಕಡೆ ಹೋಗ್ಬಾರ್ದು. ವೆರಿ ಗುಡ್. ಆ ಕಡತೆ ಕೂಡ ಏನ್ ಮಾಡ್ಬಿಡ್ತು ಹೋಗ್ಬಾರ್ದು. ವೆರಿ ವಂಡರ್ಫುಲ್. ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ ಬೇರೆ ಪಾಯಿಂಟ್? ಬಲಹೀನತೆ ಇದ್ರೆ ಏನ್ ಮಾಡ್ಬೇಕು, ನಾವೇನು ವಚನ ಜ್ಞಾಪನ ಇಟ್ಕೊಬೇಕು? ಪ್ರಾರ್ಥನೆ ಮಾಡ್ಬೇಕು. ವೆರಿ ಗುಡ್. ಪ್ರಾರ್ಥನೆ ಮಾಡ್ಬೇಕು, ಜಯಿಸೋದಿಕ್ಕೆ ದೇವತೆ ಮಾಡ್ಬೇಕು, ಬಲಗಳನ್ನ ಕೇಳ್ಬೇಕು. ಗುಡ್. ಪುಣ್ಯಮ್ ಅಷ್ಟು ಹೇಳಿ. ಪೂರ್ಣ ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಪೂರ್ಣ ನಂಬಿಕೆಯಿಂದ ಆತನ ಕೃಪಾಸನ ಹತ್ರಕೋಬೇಕು. ಅದರ ನಂಬಿಕೆಯಿಂದ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಲಿಸ್ಬೇಕು. ಓಕೆ, ಆಮೇಲೆ ವೈಯಕ್ತಿಕವಾಗಿ ನಾವು ಪರ್ಸನಲ್ ಆಗಿ ಏನ್ ಮಾಡ್ಬೇಕು, ಅದಕ್ಕಾಗಿ ನಮ್ಗೆ ಆತರ ಬಲಹೀನತೆ ಇದೆ ಅಂತ ಗೊತ್ತಾದ್ರೆ ನಾವೇನ್ ಮಾಡ್ಬೇಕು? ಬಲಹೀನತೆ ವಿರುದ್ಧ ಹೋರಾಡ್ಬೇಕು. ದೇವರ ಪಶ್ಚಾತ್ತಾಪ ಪಡ್ಬೇಕು ಬ್ರದರ್. ಪಶ್ಚಾತ್ತಾಪ ಪಡ್ಬೇಕು, ಹೋರಾಡ್ಬೇಕು. ಅದರ ವಂಡರ್ಫುಲ್. ಸೊ ಯಾಕೆ ಪಶ್ಚಾತ್ತಾಪ ಪಡ್ಬೇಕು, ಯಾಕೆ ಹೋರಾಡ್ಬೇಕು ಅಂತಂದ್ರೆ, ಮುಖ್ಯವಾಗಿ ಚಿಕ್ಕ ಇಂಡಲ್ಲಿ ದೇವರು ಯಾರನ್ನ ಮಾತ್ರ ಉಳ್ಸ್ಕೊಂತಾರೆ, ಯಾರಿಗೆ ಚಿಕ್ಕ ಇಂಡಲ್ಲಿ ಕಿರೀಟನ ಕೊಡ್ತಾರೆ ದೇವರು ಹೇಳಿ? ಸಹಿಸ್ಕೊಂಡು ಹೋಗ್ತಾರೆ ಅವ್ರಿಗೆ, ಕೊನೆಯವರೆಗೂ ಸಹಿಸ್ಕೊಂಡು ಹೋಗ್ತಾರೆ. ಆಮೇಲೆ ಒಂದ್ ಮುಖ್ಯವಾದ ಗುಣ ಇದೆ, ದಿನ ದಿನ ಪ್ರಾರ್ಥನೆ ಮಾಡಿ ನಾವು ಮಾಡೋ ಕಾರ್ಯಗಳೆಲ್ಲ ದೇವ್ರ ಸಮ್ಮುಖದಲ್ಲಿ ಇಟ್ಟು ಅದನ್ನ ಬಿಟ್ಟು ನಮಗ್ ಕೊಟ್ಟಿರುವಂತ ನೀತಿ ವಸ್ತ್ರನ ಕಾಪಾಡೋರಿಗೆ ಈ ಚಿಕ್ಕ ಇಂದಲ್ಲಿ. ವೆರಿ ಗುಡ್. ಅದರ ಅದನ್ನ ಏನ್ ಮಾಡ್ಬೇಕು, ನಾವು ಪೂರ್ತಿಯಾಗಿ ಜಯಿಸ್ಬೇಕು ಅಲ್ವರ. ಸೊ ಬಿಡ್ಬೇಕು ಅಂತಂದ ಪಕ್ಷದಲ್ಲಿ ಏನಪ್ಪ ಅರ್ಥ ಅಂದ್ರೆ ಜಯಿಸ್ಬೇಕು. ಪ್ರಕಟಣೆಯಲ್ಲಿ 3:20-21 ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾವ ತರ ಜಯ ಹೊಂದಿ ತಂದೆಯ ಸಿಂಹಾಸನ ಬಳಿಯಲ್ಲಿ ಕೂತ್ಕೊಂಡಿದ್ದೇನೋ ಹಾಗೇ ಜಯ ಹೊಂದನ್ ಏನ್ ಮಾಡ್ತೀನಿ, ತಂದೆಯ ಸಿಂಹಾಸನ ಕೂತ್ಕೊಳಕ್ ಏನ್ ಮಾಡ್ತೀನಿ, ನಾ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ನಾವು ಏನಪ್ಪ ಮಾಡ್ಬೇಕು ಅಂದ್ರೆ, ಯೇಸು ಕ್ರಿಸ್ತನ ಜಯ ಹೊಂದೋರಾಗಿರ್ಬೇಕು. ಅಂದ್ರೆ ಈ ಮಾತನ್ನ ಯಾವತ್ತು ಶಾಶ್ವತವಾಗಿ ಮನಸ್ಸಲ್ಲಿ ಇಟ್ಕೊಬೇಕು. ಅವಾಗ ಇದ್ನ ಇದು ನೋಡಿ, ಈ ವಚನ ನಮ್ಮ ಮನಸ್ಸಲ್ಲಿ ಇತ್ತು ಅಂದ್ರೆ ನಮ್ಗೆ ಬರೋಂತ ಎಲ್ಲ ಆಬ್ಸ್ಟಕಲ್ಸ್, ಯಾವುದೇ ರೀತಿ ಅಡಚಣೆ ಇರ್ಬೋದು, ಯಾವುದೇ ರೀತಿ ಶೋಧನೆ ಇರ್ಬೋದು, ನಮ್ಗೇನ್ ಅನಿಸ್ತಾನೆ ಅಂದ್ರೆ, ಓ ಇದು ದೇವರಿಂದ ಅನುಮತಿ ಆಗಿರೋದು, ಇದನ್ನ ಏನ್ ಮಾಡ್ಬೇಕು ಜಯಿಸ್ಬೇಕು ಅಂತ ನಮ್ಗೇನಾಗ್ತದೆ ಬಹು ಸ್ಪಷ್ಟವಾಗಿ ನಮ್ಮ ಮೈಂಡ್ ಅಲ್ಲಿ ಇರ್ತಾರೆ. ಅವಾಗ ನಾವು ಒಂದೊಂದೇ ಏನ್ ಮಾಡ್ತೀರಿ, ಜಯಿಸ್ಬಿಟ್ಟು ಹೋಗ್ತೀರಿ ಅದರ. ಸೊ ಅದಕ್ಕೆ ಇದನ್ನ ನಾವು ಏನ್ ಮಾಡ್ಬೇಕು, ಶಾಶ್ವತವಾಗಿ ಮನಸ್ಸಲ್ಲಿ ಇಟ್ಕೋಬೇಕು. ಸರಿ, ಈ ತರ ಇದ್ದಂತ ಒಂದು ಪಕ್ಷದಲ್ಲಿ ಯಾರ ಒಬ್ರು ಈ ತರ ಇದ್ದಂತ ಪಕ್ಷದಲ್ಲಿ, ಅವಾಗ ನಾವು ಅವರು ಏನ್ರಿ ಇದನ್ನ ಬೇಕಂತ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ ತಗೊಂಡು, ಇವರಿಂದ ಇವ್ರಿಗೆ ಮಾತ್ರ ಅಲ್ಲ ಇನ್ನ ಬೇರೆ ಎಲ್ಲಾ ಮಕ್ಳುಗಳಿಗೂ ಇದು ಎಫೆಕ್ಟ್ ಆಗ್ತಿದ್ರೆ, ನಾವು ಅವ್ರ ಜೊತೆಗೆ ನಮ್ಮ ನಡವಳಿಕೆ ಹೆಂಗಿರ್ಬೇಕು, ನಾವು ಹೆಂಗ್ ನಡ್ಕೋಬೇಕು ಅವ್ರ ಜೊತೆಗೆ, ಏನ್ ಹೇಳಿ ಲಾಸ್ಟ್ ಟೈಮ್ ಏನ್ ನೋಡಿದ್ರಿ? ಏನಪ್ಪ ಅಂದ್ರೆ, ಇವಾಗ ಈ ತರ ಒಬ್ರಿಗೆ ತುಂಬಾ ಬಲಹೀನತೆ ಇರ್ತದೆ, ಆದ್ರೆ ಆ ಬಲಹೀನತೆಯಿಂದ ಅದು ಅವ್ರಿಗೆ ಮಾತ್ರ ಅಲ್ಲ ಇಡೀ ಒಂದು ಸಭೆಯ ಜನಗಳಿಗೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ, ಅಂಥವ್ರ ಜೊತೆ ನಮ್ಮ ವರ್ತನೆ ಯಾವ ತರ ಇರ್ಬೇಕು? ಅವರು ಬಲಹೀನತೆಯಿಂದ ಬಿದ್ದು ಹೋಗದಂಗೆ ಅವ್ರಿಗೆ ಧೈರ್ಯ ಪಡಿಸ್ಬೇಕು ಬ್ರದರ್. ಅವ್ರಿಗೆ ತರ್ಕ ಮಾಡ್ಲಿಕ್ಕೆ ಹೋಗ್ಬಾರ್ದು ಬ್ರದರ್. ತಿರ್ಗಾ ನಿರ್ಮಷ್ಟ ಇನ್ನೊಂದ್ಸತಿ ಹೇಳಿ. ತರ್ಕ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ, ಡಿಬೇಟ್ ಮಾಡಕ್ ಹೋಗ್ಬಾರ್ದು. ಓಕೆ, ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬಾರ್ದು. ಓಕೆ, ಆರ್ಗ್ಯುಮೆಂಟ್ ಮಾಡೋದಕ್ಕೆ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬಾರ್ದು. ತುಂಬಾ ತಾಳ್ಮೆ ಬೇಕು ಬ್ರದರ್, ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ತುಂಬಾ ತಾಳ್ಮೆ ಬೇಕು. ಓಕೆ, ಸೊ ನೋಡ್ಬೇಕಾದ್ರೆ ರೇಷ್ಮೆ ಹೇಳಿ. ಕೆಲವೊಂದು ಇದ್ರ ವಿಚಾರಗಳನ್ನ ಅವ್ರ ಬಂದೆ ಹೇಳ್ಕೊಳಕ್ ಹೋಗ್ಬಾರ್ದ್ರಿ. ಒಂದು ಅನುಮಾನಾಸ್ಪದವಾದದ್ ಇದ್ರ ಏನಾದ್ರೆ ಅಂತ ವಿಚಾರಗಳನ್ನ ಅವ್ರ ಬಳಿ ಹೇಳ್ಕೋಬಾರ್ದು. ನಿಧಾನವಾಗಿ ಸರಿ ಹೋಗ್ತಾರ ಅವ್ರು. ಓಕೆ, ಓಕೆ, ಬಲಹೀನತೆ ಹೇಳ್ಬೋದ ಬ್ರದರ್? ಹೇಳಿ ಹೇಳಿ ಸುಣ್ಣಷ್ಟು ಹೇಳಿ.
ಬಲಹೀನತೆನ ಯಾವ ರೀತಿ ಹತ್ಕೋಟಿಯನ್ನು ಇಟ್ಕೋಬೇಕು, ಯಾವ ರೀತಿ ಜಯಿಸ್ಬೇಕನ್ನೋದನ್ನ ಅವ್ರಿಗೆ ಹೇಳಿ ಒಂದು ಉತ್ಸಾಹ ಪಡಿಸುವಂತದ್ದಿದೆ. ಗುಡ್, ಪುಣಿಮಾಸ್ಟರ್ ಹೇಳಿ. ಬ್ರದರ್, ಅವರಲ್ಲಿರೋ ಬಲಹೀನತೆಗಳನ್ನ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸ್ಕೋಬೇಕು ಬ್ರದರ್. ಓಕೆ, ಫೈನ್, ವಂಡರ್ಫುಲ್. ಸೊ ಅದೇ ಮಾಡ್ಬೇಕಾದ್ರೆ ಏನಪ್ಪ ಅಂತಂದ್ರೆ, ನಾವು ಅವ್ರ ಹತ್ರಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಅದು ಅವ್ರಿಗೆ ರಿಯಲೈಸ್ ಮಾಡ್ತಾರ, ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂದ್ರೆ, ಒಂದು ಕ್ರಿಸ್ತನ ಒಂದು ದೇಹಕ್ಕೆ ಅಂಗವಾಗ್ತೀರಿ ಅಂತಂದ್ರೆ ಜಯ ಹೊಂದಿರ ಹೊರತು ಯಾರು ಅದ್ನಲ್ಲಿ ಬರೋದಕ್ಕೆ ಸಾಧ್ಯ ಅಂತ ತಿಳಿಸ್ಕೊಡ್ಬೇಕು. ಆದೂ ಕೂಡ ಹೇಳಿದ್ಮೇಲೆ ಕೂಡ ಅವ್ರು ಅದೇ ತರ ನಡ್ಕೊಂತಾ ಇರ್ಬೇಕಾರೆ, ಅಂತವ್ರನ್ನ ಆದಷ್ಟು ನಾವ್ ಏನ್ ಮಾಡಕ್ ಹೋಗ್ಬಾರ್ದು, ಒಂದು ಫೆಲೋಶಿಪ್ಗೆ ಆದಷ್ಟು ಏನಂತ ಅನ್ಯೋನ್ಯತೆಯಲ್ಲಿ ನಾವು ಸೇರ್ಸ್ಕೊಳಕ್ಕೆ ಹೋಗ್ಬಾರ್ದು ಅಂತ. ಅಂದ್ರೆ ಏನೋ ಡಿಸ್ಫೆಲೋಶಿಪ್ ಮಾಡ್ಬೇಕಾ, ದೂರ ತಗೊಳ್ಬೇಕಾದ್ರೆ ಇಲ್ಲ. ಅಂದ್ರೆ ಅವರು ಮಾನಸಾಂತರ ಹೊಂದಿ ಏನ್ರಿ ದೇವರ ಐಕ್ಯದಲ್ಲಿ ವಾಪಸ್ ತಿರ್ಗಾ ಬರೋ ತನಕ ನಾವ್ ಏನ್ ಮಾಡ್ಬೇಕು, ಪ್ರೋತ್ಸಾಹ ಪಡಿಸ್ಬೇಕು. ಅಂದ್ರೆ ಸರಿಯಾದ ರೀತಿಯಲ್ಲಿ ನೀವ್ ಹೇಳಂತ ರೀತಿಯಲ್ಲಿ ಒಂದು ತಾಳ್ಮೆಯಿಂದ ಸಮಾಧಾನವಾಗಿ ಅವ್ರಿಗೆ ಏನ್ ಮಾಡ್ಬೇಕು, ತಿದ್ದದಿಕ್ಕೆ ಏನ್ ಮಾಡ್ಬೇಕು ಅವ್ರನ್ನ ಪ್ರಯತ್ನ ಮಾಡ್ಬೇಕು. ಆಮೇಲೆ ತಿದ್ದಿದ್ಮೇಲೆ ಸತ್ಯದ ಮಾರ್ಗಕ್ಕೆ ತರಕ್ಕೆ ನಮ್ಗೆ ಎಷ್ಟಾಗ್ತಾರೋ ಅಷ್ಟೇ ಮಾಡ್ಬೇಕು ಅವ್ರನ್ನ, ಅವ್ರನ್ನ ಪ್ರಯತ್ನ ಮಾಡ್ಬೇಕು. ಆಮೇಲೆ ಅವ್ರಿಗೆ ಯಾವತ್ತು ಏನ್ ಹೇಳ್ಬೇಕಾದ್ರು ನೀವು ಇವತ್ತು ಕೂಡ ನೋಡ್ಬೇಕಾದ್ರೆ ದೇವ್ರಿಗೆ ಒಂದು ಏನಂತಾರೆ ಒಂದು ಮಕ್ಕಳಾಗಿದ್ದೀರಾ ಅಂದ ದೇವ್ರ ನಿಮ್ಮ ಮತ್ತೆ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದ್ರೆ ಇದನ್ನ ಜಯಿಸಿ ಅಂತಾನೆ ಏನ್ ಮಾಡ್ಬೇಕು ಅವ್ರಿಗೆ ಪ್ರೋತ್ಸಾಹ ಪಡಿಸ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅದು ಮಾತ್ರ ಅಲ್ಲ, ಏನ್ರಿ ಅಂದ್ರೆ ಆ ಹೆಚ್ಚಿನಾದ ಒಂದು ಆಸಕ್ತಿಯಿಂದ ಹೆಚ್ಚಿನಾದ ಒಂದು ಭಕ್ತಿ ವೈರಾಗ್ಯದಿಂದ ಏನ್ ಮಾಡ್ಬೇಕು ಇದನ್ನ ಜಯಿಸೋದಿಕ್ಕೆ ಏನ್ ಮಾಡ್ಬೇಕು ಅವ್ರಿಗೆ ಪ್ರೋತ್ಸಾಹ ಪಡಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡ್ಬೇಕ್ರೆ ಯಾಕೋಬಿನ ಒಂದು ಬದಂತ ಒಂದು ಪತ್ರಿಕೆಯಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಅದರ ಏನಂತ ಎಕ್ಸಾಂಪಲ್ ಹೇಳ್ತಾರೆ ಅಂದ್ರೆ, ನಿಮ್ಮಲ್ಲಿ ಯಾರು ಬಂದ್ಬಿಟ್ಟು ಅಸ್ವಸ್ಥವಾಗಿದ್ರೆ ನೀವೇನ್ ಮಾಡಿ ಅಂತ ಹೇಳ್ತಾರೆ, ಸಭೆಯಲ್ಲಿರೋಂತ ಒಬ್ಬ ಹಿರಿಯನ್ನ ಏನ್ ಮಾಡಿ ನೀವು ಕರೀರಿ ಅಂತ ಹೇಳ್ತಾರೆ. ಅದರ ನೋಡಿ ಅದು ಓದನ, ಯಾಕೋಬನ ಒಂದು ಪತ್ರಿಕೆ 5:14-15 ವಚನ, ಯಾರು ಓದ್ತೀರಾ? ಅವನು ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ, ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ, ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನೋಡ್ರ ಅದೇ ಹೇಳ್ತಾರಂದ್ರೆ, ನಿಮ್ಮಲ್ಲಿ ಯಾರೋ ಅಸ್ವಸ್ಥವಾಗಿದ್ರೆ ಸಭೆ ಹಿರಿಯನ್ ಕರೀಲಿ, ಅವ್ರ ತಲೆ ಮೇಲೆ ಎಣ್ಣೆ ಅಂತ, ಅವ್ರ ಏನು ಎಣ್ಣೆ ಹಚ್ಬಿಟ್ಟು ಏನ್ ಮಾಡ್ಲಿ ಪ್ರಾರ್ಥಿಸಲಿ ಅಂತಂದ್ಬಿಟ್ಟು ಈ ವಚನ ಇಟ್ಕೊಂಡು ಎಷ್ಟೋ ಜನ ಏನ್ ಮಾಡೋದಂದ್ರೆ, ಭಾನುವಾರ ಆರಾಧನೆ ತಕ್ಷಣ ಏನ ಪ್ಯಾರಾಚೂಟ್ ಆಯ್ತು ಅನ್ಬಿಡ್ತಾರೆ. ಅದರ ಎಣ್ಣೆ ಇಟ್ಬಿಟ್ಟು ಏನ್ ಮಾಡ್ಲಿ, ನಮ್ಮ ಹಿರಿಯರು ನಮ್ಗೆ ಪ್ರಾರ್ಥನೆ ಮಾಡ್ಲಿ, ನಮ್ ಕಾಯಿಲೆ ಹೋಗ್ಬಿಡ್ತಾರೆ ಅಂತಾರ. ಸೊ ಇಲ್ಲಿ ಆತರ ಇದ್ದಿದ್ರೆ ಏನ್ರಿ ಯೇಸು ಕ್ರಿಸ್ತು ಬಂದ್ಬಿಟ್ಟು ಯಾಕೆ ಬಂದ್ಬಿಟ್ಟು ಈ ತರ ಎಲ್ಲಾ ಶಿಷ್ಯನ್ಗಳಿಗೆ ಇದೇ ತರ ಮಾಡು ಅಂತ ಹೇಳಲಿಲ್ಲ ಅಲ್ವಾ? ಅದು ಮಾತ್ರ ಅಲ್ಲ ನೋಡ್ರಿ, ಅಂತಾನೆ ಯೇಸು ಕ್ರಿಸ್ತು ಇದೇ ತರ ಎಷ್ಟು ಜನಕ್ಕೆ ತಲೆ ಮೇಲೆ ಅಥವಾ ಏನಂತಾರೆ ಮೈ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅವ್ರಿಗೆ ಕಾಯಿಲೆಗಳನ್ನ ವಾಸಿ ಮಾಡೋರೆ? ಅದರ ಅಪೋಸ್ಟ್ಲ್ ಪೌಲ್ ಆಗ್ಲಿ ಅಪೋಸ್ಟ್ಲ್ ಪೀಟರ್ ಆಗ್ಲಿ ಏನ್ ಮಾಡಕ್ ಹೋಗಿಲ್ಲ, ಮಾಡಕ್ಕೆ ಹೋಗಿಲ್ಲ ಅಲ್ವಾ? ಅದು ಮಾತ್ರ ಅಲ್ಲ, ಆಗಿರ್ಬೇಕಾಗಿದ್ದಂದ್ರೆ ಡಾಕ್ಟರ್ಗಳ ಅವಶ್ಯಕತೆ ಏನಾಗಿತ್ತು ಅಲ್ವಾ? ಸೊ ಅದಕ್ಕೆ ನೋಡ್ಬೇಕ್ರೆ ಇದ ಅರ್ಥ ಏನು ಅಂತಂದ್ರೆ, ಇಲ್ಲಿ ಯಾವ ಒಂದು ಏನ್ತಾರೆ ಒಂದು ಕಾಯಿಲೆ ಬಗ್ಗೆ ಹೇಳ್ತಾರದು ಅಂತ ನೋಡ್ದ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿ ಒಂದು ಫಿಸಿಕಲ್ ಆಗಿ ಬರೋಂತ ಒಂದು ಕಾಯಿಲೆಗಳ ಬಗ್ಗೆ ಏನ್ ಮಾಡ್ತಾ ಇಲ್ಲ ಅಲ್ಲಿ. ಇಲ್ಲಿ ಹೇಳ್ತಾನಲ್ಲ ಫಿಸಿಕಲ್ ಆಗಿ ಬಂದಂತ ಕಾಯಿಲೆಗಳಿಗೆ ಕ್ಯೂರ್ ಮಾಡೋದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡೋಕೆ ಬೇಜಾನ್ ಡಾಕ್ಟರ್ಗಳು ಏನಾಗಿದ್ದಾರೆ ಇದಾರೆ, ಆ ಕಾಲದಲ್ಲಿ ಕೂಡ ಇದ್ರು ಅದರ. ಆದ್ರೆ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾ ಇರೋದು ಅಂದ್ರೆ, ಏನ್ರಿ ಒಂದು ಸಭೆಯ ವಿಚಾರದ ಸಂಬಂಧವಾಗಿ ಅಂದ್ರೆ, ಅವರು ಸ್ಪಿರಿಚುವಲ್ ಆತ್ಮಿಕವಾಗಿ ಅವ್ರ ಜೀವಿತದಲ್ಲಿ ಅವ್ರು ಕುಗ್ಗೋಗಿ ತುಂಬಾ ನಿರಾಸೆ ಆಗಿ ತುಂಬಾ ಡಿಸ್ಕರೇಜ್ ಆಗಿರ್ಬೇಕ್ರೆ, ಯಾದಕ್ಕೆ ಎಂದ್ರೆ ತನ್ನ ಒಂದು ಎಂದ್ರೆ ಫ್ಲೆಶ್ಲಿ ವೀಕ್ನೆಸ್ ಇಂದ. ಅಂತವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಅಂತವ್ರು ಒಂದು ತುಂಬಾ ನಿರಾಸೆ ಆಗಿರ್ಬೇಕಾರೆ ಯಾರನ್ನ ಕರೀರಪ್ಪ ಅಂತ ಹೇಳ್ತಾರೆ, ಸಭೆಯ ಹಿರಿಯರನ್ನ ಕರೀರಿ ಅಂತ ಹೇಳ್ತಾರೆ. ಯಾಕೆ ಸಭೆ ಹಿರಿಯರು? ಸಭೆ ಹಿರಿಯರು ಅಂತಂದ್ರೆ ಯಾರ ಯಾರಾಗಿರ್ಬೇಕು? ಅವ್ರು ಎಂಥವ್ರಾಗಿರ್ಬೇಕು? ವಾಕ್ಯದಲ್ಲಿ ಎಂಥವ್ರಾಗಿರ್ಬೇಕು? ವಾಕ್ಯದಲ್ಲಿ ಈ ಹಿರಿಯರು ಫಸ್ಟ್ ಆಫ್ ಆಲ್ ವಾಕ್ಯದಲ್ಲಿ ಬೇರು ನಿಂತಿ ಒಂದು ಬಲವಾದಂತ ಒಂದು ರೀತಿಯಲ್ಲಿ ಕೌನ್ಸಿಲಿಂಗ್ ಕೊಡೋರಾಗಿರ್ಬೇಕು ಅಲ್ವಾ? ಅವಾಗ ಏನಾಗ್ತಾರೆ ಅಂತಂದ್ರೆ, ಆ ಬಲಹೀನತೆಯಲ್ಲಿ ಬಿದ್ದಿರಂತ ಒಬ್ಬ ಸಹೋದರು ಇವ್ರಿಗೆ ಪ್ರೋತ್ಸಾಹವಾಗಿ ಮಾತಾಡ್ಬೇಕ್ರೆ ಏನಾಗ್ತಂದ್ರೆ, ಏನ್ರಿ ಅವ್ರ ಮಾತುಗಳ ಹೆಂಗಿರ್ತಾರೆ ಅಂತಂದ್ರೆ, ಒಂದು ತೈಲದ ತರ ಇರ್ತಾರೆ, ಅಭಿಷೇಕದ ತರ ಇರ್ತಾರೆ ಅಂತಂದ್ರು ಅಲ್ವಾ? ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರಲ್ಲ, ನಾನು ಮಾತಾಡೋಂತ ಮಾತುಗಳು ನಿಮ್ಗೆ ಏನಾಗಿದೆ ಆತ್ಮವಾಗಿದೆ ಅಂತ. ಯೇಸು ಕ್ರಿಸ್ತನ ಮಾತುಗಳು ಹೆಂಗಿತ್ತು ಅಂತಂದ್ರೆ, ಶಿಷ್ಯನ ಮನಸ್ಸಲ್ಲಿ
ಶಿಷ್ಯನ ಜೀವಿತದಲ್ಲಿ ಏನ್ ತುಂಬತೋ ಒಂದು ಧೈರ್ಯ ತುಂಬತೋ ಒಂದು ಉತ್ತೇಜನ ತುಂಬತು ಹೌದಾ ಇಲ್ವಾ ಯೇಸು ಕ್ರಿಸ್ತನ ಮಾತು ಹತ್ರ ಇತ್ತ ಇಲ್ವಾ ಹೌದ್ರಿ ಅಲ್ವರ ಅದಕ್ಕೆ ಇಮಾಸ್ಗೆ ಆ ಇಬ್ಬರು ಜನ ನಡ್ಕೊಂಡು ಹೋಗ್ತಾರೆ ಬೇಕ್ರೆ ಯೇಸು ಕ್ರಿಸ್ತ ಯಾವ ತರ ಮಾತಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಅವರೇ ಅಂತ ಗೊತ್ತಾಗಿದ್ಮೇಲೆ ಶಿಷ್ಯನರು ಏನ್ ಮಾತಾಡ್ಕೊಂತಾರೆ ಅವ್ರು ಮಾತಾಡ್ಬೇಕ್ರೆ ನಮ್ಮ ಮನ್ಸುಗಳು ಏನಾಗ್ತೈತಂತೆ ಎದೆ ಏನಾಗ್ತೈತೆ ಅಂತ ಹೇಳ್ತಾರೆ ಉರಿತಾಯ್ತು ಅಂತ ಹೇಳ್ತಾರೆ ಅಂದ್ರ ಅವ್ರ ಹಾರ್ಟ್ಸ್ ಫಾರ್ ಬಾಯ್ಲಿಂಗ್ ಅಂತ ಹೇಳ್ತಾರೆ ಅಂದ್ರ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಒಂದು ಮಾತುಗಳು ಎಷ್ಟು ಪ್ರೋತ್ಸಾಹದಿಂದ ತುಂಬಿತ್ತು ಅಂತಂದ್ರೆ ಕೇಳಂತ ವ್ಯಕ್ತಿಗಳಿಗೆ ಉತ್ತೇಜನದಿಂದ ಆಸಕ್ತಿಯಿಂದ ಇನ್ನ ದೇವರಲ್ಲಿ ಇನ್ನ ಬಾಳ್ಬೇಕು ಅಂತ ಏನಾಗ್ತಿರ್ತಾರೆ ಆ ತರ ಒಂದಿತ್ತು ಆ ತರ ಒಬ್ರು ಪ್ರೋತ್ಸಾಹ ಪಡಿಸೋಂತ ಒಬ್ಬ ಹಿರಿಯನ್ ಕರೆದು ಏನ್ ಮಾಡಿ ನೀವು ಅವ್ರಿಗೆ ನಿರಾಸೆ ಆಗದ ರೀತಿಯಲ್ಲಿ ಸತ್ಯಲ್ಲಿ ದೃಢವಾಗಿರುವಂತ ಏನ್ ಮಾಡಿ ನೀವು ಪ್ರೋತ್ಸಾಹ ಪಡಿಸ್ರಿ ಈ ತರ ಮಾಡಿದ್ರೆ ಈ ತರ ಯಾರು ಒಂದು ಪ್ರಾರ್ಥನೆ ಮಾಡಿದ್ರೆ ಏನ್ ಪ್ರಾರ್ಥನೆ ಅಂದ್ರೆ ಸುಮ್ನೆ ಮೊಣಕಾಲು ಮುರ್ಬಿಟ್ಟು ಅಲ್ಲುಲಿ ಆಮೇನ್ ಕರ್ತನೆ ಇವರೆಲ್ಲ ಕಾಯಿಲೆಗಳನ್ನ ವಾಸಿ ಮಾಡ್ಬಿಟ್ಟು ಕೇಳೋದಲ್ಲ ಎನ್ಕರೇಜಿಂಗ್ ವರ್ಡ್ಸ್ ಅದರ ಬಲವಾದಂತ ಒಂದು ಆಹಾರ ಏನ್ ಮಾಡ್ಬೇಕು ಅವ್ರಿಗೆ ಕೊಡ್ಬೇಕು ಅದರ ಹಂಗ್ ಕೊಟ್ರೆ ಏನಾಗ್ತಾರೆ 15ನೇ ವಚನ ಓದಿ ಯಾಕೋಬೋ 5:15 ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಕರ್ತನು ಅವನನ್ನು ಎಬ್ಬಿಸುವನು ನೋಡ್ರ ಅದಕ್ಕೆ ಅವನೇನ್ ಮಾಡ್ತಾರೆ ಅವ್ರನ್ನ ಎಬ್ಬಿಸ್ತಾರೆ ಕಾಯಿಲೆ ವಾಸಿ ಆಗ್ತಾರೆ ಯಾವ ಕಾಯಿಲೆ ಸ್ಪಿರಿಚುವಲ್ ಸಿಕ್ನೆಸ್ ಸ್ಪಿರಿಚುವಲ್ ಡಿಸೀಸ್ ಇದು ವಾಸಿ ಆಗ್ತದೆ ಕರ್ತನು ಅವನು ವಾಪಸ್ ಏನ್ ಮಾಡ್ತಾರೆ ಎಬ್ಬಿಸ್ತಾರೆ ಈ ತರ ಮಾಡಿದ್ರೆ ಏನ್ ಮಾಡ್ದಂಗೆ ಅಂತ ಹೇಳ್ತಾರೆ ಅಲ್ಲಿ ಹೇಳ್ತಾರೆ 16ನೇ ವಚನ ಓದಿ ಈಗಿರಲೂ ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ ವೆರಿ ಗುಡ್ ಹಂಗಾರೆ ಇಲ್ಲಿ ಹೇಳ್ತದ ಯಾವ್ದ್ರ ಬಗ್ಗೆ ಪಾಪದ ಬಗ್ಗೆ ಹೇಳ್ತದ ಪಾಪದ ಕಾಯಿಲೆ ಬಗ್ಗೆ ಹೇಳ್ತಾರದ ಇಲ್ಲಿ ಅಲ್ವರ ಯಾವ್ದೋ ಫ್ರೆಶ್ಲಿ ವೀಕ್ನೆಸ್ ಇಂದ ಬಂದಿರೋಂತ ಒಂದು ಕಾಯಿಲೆ ಬಗ್ಗೆ ಹೇಳ್ತಾರೆ ಹೊರತು ಏನೋ ಡೆಂಗ್ಯೂ ಫೀವರ್ ಇಲ್ಲ ಚಳಿ ಜ್ವರನ ಬಂದಿರೋದ್ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾ ಇಲ್ಲ ಅಲ್ವರ ಸೊ ಇದ್ರಲ್ಲಿ ಇರ್ಬೇಕಾದ್ರೆ ಈ ತರ ನೀವು ಒಬ್ರೊಬ್ರು ಪ್ರೋತ್ಸಾಹ ಪಡಿಸಿ ಏನ್ರಿ ಆ ಮಾಡಿದಂತ ಮಿಸ್ಟೇಕ್ಸ್ ಗಳನ್ನ ತಿದ್ದವಾಗ ಏನಾಗ್ತದೆ ಅಂತಂದ್ರೆ ಕರ್ತನು ನಿಮ್ಮ ಪ್ರಾರ್ಥನೆ ಕೇಳಿ ಏನ್ ಮಾಡ್ತಾರವನ್ನ ಎಬ್ಬಿಸ್ತಾರಂತೆ ಅಂದ್ರ ಈ ತರ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ 19ನೇ ವಚನ ಮತ್ತೆ 20ನೇ ವಚನ ನನ್ನ ಸಹೋದರರೇ ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾಗಿದ್ದಾನೆಂದು ತಿಳಿದುಕೊಳ್ಳಿರಿ ಯೋಚನೆ ಮಾಡಿ ಈ ತರ ಮಾಡಿದ್ರೆ ಏನಪ್ಪ ಮಾಡ್ದಂಗೆ ಅಂತಂದ್ರೆ ಯಾರ ಸತ್ಯದ ಮಾರ್ಗದಲ್ಲಿ ಯಾರೋ ತಪ್ಪೋಗ್ಬಿಟ್ಟೆ ಅಂತಂದ್ರೆ ನೀವೇನ್ ಮಾಡಿ ಫಸ್ಟ್ ಅವ್ರನ್ನ ತಿದ್ದಿ ಸರಿಯಾದ ಮಾರ್ಗಕ್ಕೆ ಏನ್ ಮಾಡಿ ನೀವು ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಅಂದ್ರೆ ಅದ್ ಬಿಟ್ಬಿಟ್ಟು ಅವನ್ನ ದೂರ ತಲ್ಬಿಡು ಅಂತ ಹೇಳ್ತಾರ ತನ್ನೇ ತಗೊಂಬನ್ನಿ ಅದರ ಎನ್ಕರೇಜ್ ಮಾಡಿ ಅಂತ ಹೇಳ್ತಾರೆ ಈ ತರ ಮಾಡಿದ್ರೆ ಏನ್ ಮಾಡ್ದಂತಂದ್ರೆ ಏನ್ರಿ ಒಬ್ಬ ಪಾಪಿಯನ್ನು ಏನ್ ಮಾಡ್ತಾರೆ ಮರಣದಿಂದ ರಕ್ಷಿಸ್ತಂತೆ ಯಾವ ಮರಣ ಎಂತ ಮರಣ ಆತ್ಮೀಕ ಮರಣ ಎರಡನೇ ಮರಣ ಅಲ್ವರ ಮೊದಲನೇ ಮರಣದಿಂದ ಯೇಸು ಕ್ರಿಸ್ತನ ವಿಮೋಚನೆ ಮಾಡೋರೆ ಸತ್ಯ ತಿಳಿದು ಬೇಕಂತ ಪಾಪ ಮಾಡೋಂತ ರೀತಿಲಿ ಹೋಗ್ಬಿಟ್ಟ ಅಂತಂದ್ರೆ ಎಲ್ಲಾ ಸಹೋದರಗಳು ಸೇರಿ ಅವ್ರಿಗೆ ಏನ್ ಮಾಡ್ಬೇಕು ಉತ್ತೇಜನ ನೀಡ್ಬೇಕು ಎನ್ಕರೇಜ್ಮೆಂಟ್ ನೀಡ್ಬೇಕು ಎನ್ಕರೇಜ್ಮೆಂಟ್ ನೀಡಿದಾಗ ಏನಾಗ್ತಂದ್ರೆ ಆ ಬಿದ್ದೋಗಿರೋ ಮನುಷ್ಯನ ದೇವ್ರ ಕೃಪೆ ಕೊಟ್ಟು ಏನ್ ಮಾಡ್ತಾರೆ ದೇವರು ವಾಪಸ್ ಎಬ್ಬಿಸ್ಬಿಡೋದು ದಾವಿದ್ ಬಿದ್ದೋಗ್ಬಿಟ್ಟ ದೇವ್ರ ಕೃಪೆಯಲ್ಲಿ ದೇವರು ದಾವಿದನ್ನ ಎಬ್ಬಿಸಿದ್ರೆ ಇಲ್ಲ ನಾಥಾನ್ ಪ್ರವಾದಿ ಮುಖಾಂತರ ಏನ್ ಮಾಡ್ತಾರೆ ಎಬ್ಬಿಸ್ತಾರೆ ನಾಥಾನ್ ಪ್ರವಾದಿ ಶಿಕ್ಷೆನ ವಿಧಿಸ್ತಾನೆ ದಂಡನೂ ವಿಧಿಸ್ತಾನೆ ಅದು ಮಾತ್ರ ಅಲ್ಲ ಅವನು ಉಪವಾಸ ಮಾಡಿ ಯಾವಾಗ ಇದಾಗಿಲ್ಲ ಅಂತಂದ್ಮೇಲೆ ಕೂಡ ದೇವ್ರು ಏನ್ ಮಾಡ್ತಾರೆ ಅದೇ ಪ್ರವಾದಿಗಳ ಮುಖಾಂತರ ನೀನೇನೆಲ್ಲ ಕೆಲಸ ಮಾಡ್ತೀಯ ಅಂತಂದ್ ಏನ್ ಮಾಡ್ತಾರೆ ದೇವರಲ್ಲಿ ಹೇಳ್ತಾರೆ ಸೋಲೋಮನ್ಕಿಂತ ಮುಂಚೆ ಆ ಮಗು ತೀರ್ಕೊಂಡ್ಮೇಲೆ ಇವನ್ ತುಂಬಾ ದುಃಖದಲ್ಲಿ ಇರ್ಬೇಕ್ರೆ ಏನ್ ಮಾಡ್ತಾರೆ ದೇವ್ರು ಬಂದ್ಬಿಟ್ಟು ಇನ್ನೊಂದು ಮಗು ಹುಡ್ತಾನೆ ನಿಂಗೆ ಸೋಲೋಮೋನ್ ಅಂತ ಅವನು ದೇವ್ರ ಆಲಯನ ಕಟ್ತಾನೆ ಅಂತ ಏನ್ ಮಾಡ್ತಾರೆ ಅಲ್ಲಿ ದೇವ್ರು ಅಲ್ಲಿ ಹೇಳ್ತಾರೆ ಆತರ ಏನ್ರಿ ನಾವು ಪ್ರಾಪರ್ ಆದ ಒಂದು ಸ್ಪಿರಿಟ್ ಅಲ್ಲಿ ಇದ್ರೆ ಬಿದ್ದೋಗಿರೋನು ದೇವ್ರ ಏನ್ ಮಾಡ್ತಾರೆ ಎತ್ತಿ ನಿಲ್ಲಿಸ್ತಾನಂತ ಈ ತರ ಮಾಡಿದ್ರೆ ಒಬ್ಬ ಪಾಪಿನು ಏನ್ ಮಾಡ್ದಂತೆ ಮರಣದಿಂದ ಎಂತ ಮರಣ ಎರಡನೇ ಮರಣದಿಂದ ರಕ್ಷಿಸ್ತಂತೆ ಯೋಚನೆ ಮಾಡಿ ದೇವ್ರ ಲೋಕಾನೇ ಎಷ್ಟೋ ಪ್ರೀತಿ ಮಾಡಿ ಮಗನ್ ಕೊಟ್ರೆ ಏನಕ್ಕೆ ಒಬ್ರು ನಾಶ ಆಗ್ದಿರ ಸತ್ಯಕ್ ಬರ್ಲಿ ಅಂತ ಆತರ ಇರ್ಬೇಕಾದ್ರೆ ಒಬ್ಬ ಸಹೋದರು ಸತ್ಯಲ್ಲಿರಂತ ಒಬ್ಬ ಸಹೋದರು ಬಿದ್ದೋಗಂತವ್ರನ್ನ ಯಾರು ರಕ್ಷಿಸ್ತಾರೆ ಅಂತಂದ್ರೆ ಅದಕ್ಕಿಂತ ದೇವ್ರ ಮುಂದೆ ಒಂದು ಮಹಿಮೆ ಅಂತ ಒಂದು ಕೆಲಸ ಇನ್ಯಾವ್ದಿಲ್ಲ ರೀ ಅಂದ್ರ ಇದು ದೇವ್ರ ಮಕ್ಕಳು ಮಾಡ್ಬೇಕಂತ ಒಂದು ಕರ್ತವ್ಯ ಅದಕ್ಕೆ ಹೇಳ್ತಾರಲ್ಲ ಏನಂದ್ರೆ ಈ ತರ ಮಾಡ್ದ ಅವಾಗ ಏನಂದ್ರೆ ಬಹು ಪಾಪಗಳೇ ಮಾಡ್ದಂಗೆ ಅಲ್ಲಿ
ಮುಚ್ಚಾಕ್ದಂಗೆ. ಯಾರು ಪಾಪಗಳು ಅವರ ಆ ಒಂದು ಪಾಪ ಮಾಡದಂತ ಒಬ್ಬ ಸಹೋದರನ ಒಂದು ಪಾಪಗಳೇನ್ ಮಾಡ್ದಂಗೆ ಅಲ್ಲಿ ಮುಚ್ಚಾಕ್ದಂಗೆ ಅಂತ. ಸೊ ಈ ತರ ಒಬ್ರಿಗೊಬ್ರಿಗೆ ಏನ್ ಮಾಡ್ಬೇಕಂದ್ರೆ ಪ್ರೋತ್ಸಾಹ ಮಾಡಿಸಿ ಅಲ್ಲಿ ಬೆಳೆಸ್ಬೇಕಂತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಸಭೆ ಮಾಡಂತ ಕೆಲ್ಸಾನೇ ಇದು. ಇಡೀ ಲೋಕ ಜನಗಳಿಗೆ ಏನ್ ಕೊಡ್ತಾರಂತೆ, ಅವ್ರ ಪಾಪಗಳನ್ನ ಮುಚ್ಚಿ ಅವನ್ನ ಪ್ರೋತ್ಸಾಹ ಪಡಿಸಿ ಬಲಪಡಿಸಿ ಏನ್ ಮಾಡ್ತಾರೆ, ಮರಣದ ಹಂತದಿಂದ ನಿಧಾನವಾಗಿ ಆದಾಮಿನ ಸ್ವರೂಪಕ್ಕೆ ತರದೆ ಸಭೆಯ ಕೆಲಸ. ಆ ಕೆಲಸ ಇವಾಗೇ ಮಾಡ್ಲಿಲ್ಲ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ, ಕ್ರಿಸ್ತನ್ ರಾಜ್ಯಲ್ಲ ಮಾಡ್ತೀನಿ ಅಂತ ಕೇಳೋದು ನಿಜವಾಗ್ಲು ತುಂಬಾ ಸಂದೇಹವಾದಂತ ಮಾತಾಗ್ಬಿಡ್ತಾರೆ. ಅಂದ್ರೆ ಅದಕ್ಕೆ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ, ಈ ತರ ನೀವ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಏನ್ತಾರೆ ಬಲಪಡಿಸ್ಬೇಕು ಎಂತದೆ ಎಬ್ಬಿಸ್ಬೇಕು ಅಂತ ಹೇಳ್ತಾರೆ. ಆದ್ರೂ ಕೂಡ ಒಬ್ಬ ಎದ್ದೇಳ್ದಿರ ಅಥವಾ ಕಂಪ್ಲೀಟ್ ಆಗಿ ಲೋಕದಾಗ ಹೋಗುವಂತ ವಿಚಾರದಲ್ಲಿ ಇದ್ದಾರೆ, ಅವ್ರನ್ನ ದೇವ್ರು ನೋಡ್ಕೊಂಡ್ಲಿ ಅಂತ ಹೇಳಕ್ ಅಂತವ್ರನ್ನ ಬಿಟ್ಬಿಡ್ಬೇಕು ಅಂದ್ರ. ಆದ್ರೆ ಇಲ್ಲಿ ಹೇಳಂತದ್ದು ನೋಡ್ಬೇಕ್ರೆ ಎಂತವ್ರ ಅಂದ್ರೆ, ದೇವರಲ್ಲಿ ತಿರ್ಗಾ ಬರಂತ ಒಂದು ಸಹೋದರ ಸಹೋದರಿಗಳಿಗೆ ಮಾಡಿ ನೀವು ಪ್ರೋತ್ಸಾಹ ಪಡಿಸಿ ಅಂತ ಹೇಳ್ತಾರ. ಸೊ ಅದಕ್ಕೆ ಇವಾಗ ಮುಂದಕ್ಕೆ ಹೋದನ, ಕಳೆದ್ವಾರ ನಾವ್ ಎಲ್ಲಿ ನಿಲ್ಸಿದ್ರು ಅಲ್ಲಿಂದ ಹೋದನ 80th page number ಇಂದ. ಮೊದಲನೇದಾಗೆ ನಮ್ಮ ರಾಧಿಕಾ ಸಿಸ್ಟರ್ ಓದ್ಬೋದಾ? ಕರ್ತನ ಕೆಲವು ಪ್ರತಿಷ್ಠೆಗೊಂಡ ವ್ಯಕ್ತಿಗಳು ಸೊರಗಿ ಹೊಟ್ಟೆಗಿಲ್ಲದ ಬಲಹೀನ ಸ್ಥಿತಿಯಲ್ಲಿರುವುದನ್ನು ನಾವು ನೋಡಿದ್ದೇವೆ. ಅವರು ಆತನೊಂದಿಗೆ ಪೂರ್ಣ ರೂಪದ ಸಾಂಗತ್ಯವನ್ನು ಪ್ರಾಮಾಣಿಕವಾಗಿ ಬಯಸುವರಾದರೂ ಅದನ್ನು ಯಾವ ರೀತಿ ಪಡೆಕೊಳ್ಳಬೇಕು ಮತ್ತು ಕಾಪಾಡಿಕೊಳ್ಳಬೇಕು ಎಂಬುದರ ಅಗತ್ಯ ಸೂಚನೆಯ ಕೊರತೆ ಅವರಿಗಿದೆ. ಅವರ ಬಳಿ ಸತ್ಯವೇದ ಇರುವುದು ನಿಜ, ಆದರೆ ಅವರ ಗಮನವನ್ನು ಅದರಿಂದ ಬೇರೆ ಕಡೆ ಸೆಳೆಯುವಷ್ಟು ಅವರು ಶಿಕ್ಷಕರುಗಳಿಂದ ಪ್ರಶ್ನೋತ್ತರ ರೂಪದ ಗ್ರಂಥಗಳ ಮೂಲಕ ಹೆಚ್ಚಾಗಿ ಕಲಿಯಲು ನೋಡುತ್ತಾರೆ. ಇವುಗಳು ಮಾನವ ಅಭಿಪ್ರಾಯಗಳ ಮೇಲೆ ನಡೆಯುತ್ತಲೇ ಇವೆಯೇ ಹೊರತು ದೇವರ ಮನಸ್ಸು ಅಥವಾ ಆತ್ಮನ ಮೇಲೆ ಅಲ್ಲ. ಆದ್ದರಿಂದ ಅವುಗಳಲ್ಲಿ ಸೂಕ್ತ ಆತ್ಮಿಕ ಪೋಷಣೆ ಇರುವುದಿಲ್ಲ. ಇದರ ಫಲವಾಗಿ ಅವರು ವಿಧೇಯುಕ್ತವಾದ ಸಂಪ್ರದಾಯಗಳಿಂದ ಅತೃಪ್ತಿ ಹೊಂದಿದ್ದು ತಮ್ಮ ಪೂರ್ಣ ಹೃದಯದಿಂದ ದೇವರ ಬಳಿಗೆ ಬರುವುದು ಹೇಗೆ ಎಂಬುದು ಅವರಿಗೆ ತಿಳಿಯುವುದಿಲ್ಲ. ಯಾಕೆಂದರೆ ಆತನ ಒಳ್ಳೆತನವಿಕೆ ಅಂದಾಗೆ ಲೋಕ ರಕ್ಷಣೆಯ ಬಗ್ಗೆ ದೇವರ ಭವ್ಯ ಯೋಜನೆಗಳು ಇವುಗಳ ಬಗ್ಗೆ ಆಗಲಿ ನೂತನ ಸ್ವಭಾವಕ್ಕೆ ಸಭೆಯ ಕರೆಯ ಬಗ್ಗೆ ಆಗಲಿ ಅವರಿಗೆ ತಿಳಿದಿಲ್ಲ. ಅವರ ಹಸಿವಿನ ಪರಿಸ್ಥಿತಿಗೆ ಮೊಟ್ಟ ಮೊದಲಿದಾಗಿ ಶುದ್ಧವಾದ ವಾಕ್ಯ ಮತ್ತು ಪ್ರಾಮಾಣಿಕವಾದ ಹಾಲಿನ ಅಗತ್ಯವಿದೆ. ನಂತರ ದೇವರ ಪ್ರಕಟಣೆ ಎಂಬ ಪುಷ್ಟಿಯುತ ಆಹಾರ. ಅಂತಹ ಪ್ರಿಯರನ್ನು ಅವರ ಸಾಧಾರಣ ಸಭಾ ಜೀವಿತದ ಕ್ರಿಶ್ಚಿಯಾನಿಟಿ ಶೂನ್ಯತೆಯ ಬಗ್ಗೆ ತಿಳಿದಿದ್ದಾಗ್ಯೂ ಕೀಳಾಗಿ ಕಾಣಲಾಗದು ಮತ್ತು ನಿರ್ಲಕ್ಷಿಸಲಾಗದು. ಅವರು ತಮ್ಮ ಹೃದಯದ ಹಸಿವನ್ನು ತೀರಿಸಿಕೊಳ್ಳುವ ಸಲುವಾಗಿ ಲೌಕಿಕ ಮನೋರಂಜನೆ ಮುಂತಾದವುಗಳಲ್ಲಿ ಏನನ್ನಾದರೂ ಹುಡುಕುತ್ತಿರುತ್ತಾರೆ. ಇಂತಹ ಅನೇಕರು ವಿವಿಧ ದಿಕ್ಕಿನಲ್ಲಿ ತಮ್ಮ ಆತ್ಮತೃಪ್ತಿಯನ್ನು ಪಡೆಕೊಳ್ಳಲು ವಿಫಲರಾಗಿ ಕಡೆಗೆ ಆತ್ಮಿಕ ಸಂಗತಿಗಳ ಬಗ್ಗೆ ಉದಾಸೀನರಾಗುವುದನ್ನು ನಾವು ಕಂಡಿದ್ದೇವೆ. ಆದರೆ ಪ್ರಸ್ತುತ ಸತ್ಯವನ್ನು ಅಂಗೀಕರಿಸಿಕೊಂಡಾಗ ಅವರು ಆತ್ಮಿಕ ಕೃಪೆ ಮತ್ತು ಜ್ಞಾನದಿಂದ ಅತ್ಯಂತ ಗಣನೀಯವಾಗಿ ವಿಕಸಿತಗೊಳ್ಳುತ್ತಾರೆ. ಇಂಥವರು ವಿವಿಧ ಪಂಗಡಗಳಲ್ಲಿ ಇನ್ನೂ ಬಹಳ ಮಂದಿ ಇದ್ದಾರೆಂದು ನಾವು ನಂಬುತ್ತೇವೆ. ಪ್ರಸ್ತುತ ಸತ್ಯವನ್ನು ಅಂಗೀಕರಿಸುವ ಇಂಥವರಿಗೆ ತಮ್ಮ ಸಹಾಯ ಹಸ್ತ ಚಾಚಿ ಅವರನ್ನು ಅಂಧಕಾರದಿಂದ ಭವ್ಯವಾದ ಬೆಳಕಿನೆಡೆಗೆ, ಆತ್ಮಿಕ ಹಸಿವಿನಿಂದ ಅತ್ಯಂತ ವಿಫುಲವಾದ ಕೃಪೆ ಮತ್ತು ಸತ್ಯದೆಡೆಗೆ ನಡೆಸುವುದು ಅವರ ಸೌಭಾಗ್ಯವಾಗಿದೆ. ಆದರೆ ಇಂತಹ ಆಶೀರ್ವಾದಕ್ಕೆ ಕರ್ತನಿಂದ ಉಪಯೋಗಿಸಲ್ಪಡಲು ವಾಕ್ಯದಿಂದ ಜ್ಞಾನ ಮತ್ತು ಕೃಪೆ ಎರಡನ್ನು ಬಯಸುವುದು ಅಗತ್ಯ ಮತ್ತು ಇವುಗಳನ್ನು ಕರುಣೆಯಿಂದ, ನಿಷ್ಠೆಯಿಂದ ಮತ್ತು ಛಲದಿಂದ ನಿರ್ವಹಿಸಬೇಕು. ಸರಿ ನೋಡ್ಬೇಕ್ರೆ ಈ ತರ ನೋಡ್ದ ಅಂತಂದ್ರೆ ಎಂತಾರೆ, ಲೋಕದಲ್ಲಿ ಅನೇಕ ಜನ ಕ್ರೈಸ್ತವರುಗಳು ಸರಿಯಾದ ರೀತಿ ಒಂದು ಪ್ರಾಪರ್ ಆಗಿ ಗೈಡೆನ್ಸ್ ಇಲ್ದಿರೋದ್ರಿಂದ ದೇವರ ಒಂದು ಆಹಾರಕ್ಕಾಗಿ ಏನ್ ಮಾಡ್ತಾರೆ, ತುಂಬಾ ಕುತೂಹಲದಿಂದ ಇರೋದು ನಾವ್ ಏನ್ ಮಾಡೋದು ಬ್ಯಾಬಿಲೋನ್ ಅಲ್ಲಿ ತುಂಬಾ ಜನ ನೋಡ್ಬೋದು. ಅದಕ್ಕೆ ಒಂದು ಪ್ರಾಪರ್ ಆಗಿ ಗೈಡೆನ್ಸ್ ಸಿಗ್ದಿರೋದ್ರಿಂದ ಇಂಥ ಜನಗಳೆಲ್ಲರೂ ಸಾಮಾನ್ಯವಾಗಿ ಯಾವ ಕಡೆ ತಿರುಗ್ತಾರೆ, ಯಾವ ಕಡೆ ಹೋಗ್ತಾರೆ ಅಂತಂದ್ಬಿಟ್ಟು ನಾವು ನೋಡ್ತೀನಿ ಅಂತಂದ್ರೆ, ಏನ್ರಿ ಅನೇಕ ಒಂದು ಸಭೆಗಳಲ್ಲಿ ಅನೇಕ ಒಂದು ಬೇರೆ ಬೇರೆ ವಿಚಾರಗಳು ಅಂದ್ರೆ ಔಟ್ ಆಫ್ ದ ಸ್ಕ್ರಿಪ್ಚರ್ಸ್ ಇರೋಂತ ಒಂದು ವಿಚಾರಗಳಿಗೆ ಏನ್ ಮಾಡ್ತಾರೆ, ತನ್ನ ಮನಸ್ಸನ್ನ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ದೇವ್ ಚಿತ್ತ ಏನೋ, ಅದರ ಹೆಂಗೆ ಬೆಳೆಯೋದಿದು ಕ್ರಿಸ್ತನ ಮಾರ್ಗದಲ್ಲಿ ಬೆಳೆಯೋದನ್ನ ಏನೋ, ಅದರ ನಾವು ಯೇಸು ಕ್ರಿಸ್ತನ ಎಜ್ಜೆಜಡಿಯಲ್ಲಿ ನಡೆಯೋದನ್ನ ಏನೋ ಅಂತಂದ್ಬಿಟ್ಟು ಏನಂತ ಎಕ್ಸಾಕ್ಟ್ ಆಗಿ ಗೊತ್ತಿರಲ್ಲ. ಅವ್ರು ಗೊತ್ತಿರೋದು ಒಂದೇ ವಿಚಾರ ಇರ್ತಾರೆ, ಏನಂತಂದ್ರೆ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಉಪವಾಸ ಮಾಡು, ಉಪವಾಸ ಮಾಡು, ಪ್ರೇಯರ್ ಮಾಡು, ಇಷ್ಟೇ ಮೂರತ್ತು ಗೊತ್ತಿರೋದು. ಅದಕ್ಕೆ ಏನ್ ಮಾಡ್ತಾರೆ ಮಾತಾಡ್ತಾರೆ, ಉಪವಾಸ ಕೂಟ ಪ್ರಾರ್ಥನೆ, ಪ್ರಾರ್ಥನೆ ಕೂಟ ಅಂತಂದ್ಬಿಟ್ಟು ಏನ್ ಮಾಡೋದು, ಎಲ್ಲಾ ಕಡೆ ಬಂದ್ಬಿಟ್ಟು ಬರೀ ಮೊಣಕಾಲು ಮಾಡೋದು, ಗಂಟೆ ಗಟ್ಟಲೆ ಏನ್ ಮಾಡೋದು ಹೇಳಿದ್ನೇ ಹೇಳಿ ಏನ್ ಮಾಡ್ತಾರೆ, ಅದು
ಪ್ರೇಯರ್ ಮಾಡ್ತಾ ಇದ್ರು. ಇದೇ ಏನ್ ಮಾಡ್ಬಿಡ್ತಾರೆ ಅವರು, ಓ ಇದೇ ಕ್ರಿಸ್ತನ ಜೀವಿತ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದ್ರೆ ದೇವ್ರ ಪ್ಲಾನ್ ಏನು, ನೂತನ ಸೃಷ್ಟಿ ಅಂದ್ರೆ ಏನು, ಯಾರಪ್ಪ ನೂತನ ಸೃಷ್ಟಿ, ನೂತನ ಸೃಷ್ಟಿ ಕರೀತಾರೆ ಏನಕ್ಕೆ, ಪರ್ಪಸ್ಗಾಗಿ, ಏನಕ್ಕಾಗಿ ದೇವ್ರ ಪರಲೋಕ ರಕ್ಷಣೆ ಮಾಡಿದ್ರೆ ನಮ್ಗೆ ಇವೆಲ್ಲ ಏನು ಕಾನ್ಸೆಪ್ಟ್ ಗೊತ್ತಿಲ್ಲದ್ರಿಂದ ಏನಾರ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಬರೋದು ಫಸ್ಟೇ ಒಂದೇ ಕೆಲಸ, ಬರೀ ಪ್ರೇಯರ್ ಮಾಡ್ರಿ, ಪ್ರೇಯರ್ ಮಾಡ್ರಿ. ಸರಿ, ಆ ಪ್ರೇಯರ್ ಕೇಳಿದ ಉಪವಾಸ ಮಾಡಿ ಮಾಡಿ ನೀವು ಪ್ರೇಯರ್ ಮಾಡ್ರಿ ಅಂತ, ಇಷ್ಟೇ ಗೊತ್ತಿರೋದು ಹೊರತು ಬೇರೆ ಏನೋ ಇರಲ್ಲ. ಅದಕ್ಕೆ ನೋಡ್ಬೇಕ್ರೆ ಇಂಥ ಜನಗಳು ತುಂಬಾ ಜನ ಇರೋದ್ರಿಂದ ನಾವೇನಪ್ಪ ಮಾಡ್ಬೇಕು ಅಂತಂದ್ರೆ ಇಂಥವ್ರಿಗೆ ದೇವರ ವಾಕ್ಯದ ಮುಖಾಂತರ ದೇವ್ರ ಯೋಜನೆ ಮಾಡೋಕೆ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸ್ಬೇಕು. ಕೆಲವು ಜನಕ್ಕೆ ದೇವ್ರ ಯೋಜನೆ ಸಿಕ್ಕಿದವಾಗ ಏನ್ ಮಾಡ್ತಾರೆ, ಅದು ಬಂದು ತುಂಬಾ ಆತ್ಮಿಕವಾಗಿ ಚೆನ್ನಾಗಿ ಬೆಳೀತಾರೆ. ನೀನ್ ಕೆಲವು ಜನ ಸತ್ಯನೇ ಸಿಕ್ತಿರ್ಬೇಕಾರೆ ಹೆಂಗ್ ಗೊತ್ತ ಮಾಡ್ತಾರೆ ಅಂತಂದ್ರೆ ಇವನ್ನೆಲ್ಲ ಬೇಸತ್ತೋಗಿ ಲೋಕಕ್ಕೆ ಹೋಗ್ಬಿಡ್ತಾರ, ಲೋಕದಲ್ಲಿ ಬೇರೆ ಬೇರೆ ಒಂದು ಏನ್ರಿ ಎಂಟರ್ಟೈನ್ಮೆಂಟ್ ಏನ್ ಮಾಡ್ತಾರೆ, ಹುಡುಕೋದಕ್ಕೆ ಶುರು ಮಾಡ್ತಾರ, ಬೇರೆ ಬೇರೆ ಒಂದು ಏನಂದ್ರೆ ವಿಧವಗಳನ್ನ ಹುಡುಕಿ ಅದ್ರ ಮುಖಾಂತರ ತನ್ನ ಒಂದು ನಿರಾಸೆತನ ಏನ್ರಿ ಅದನ್ನ ಜಯಿಸೋದಕ್ಕೆ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರ. ಏನಂದ್ರೆ ಇವಾಗೆಲ್ಲ ಮೊಬೈಲ್ ಹಿಡಿದ ಸಾಮಾನ್ಯಗೆಲ್ಲ ಮೊಬೈಲೇ ಇಟ್ಕೊಂಡಿರ್ತಾರೆ ಮೂರತ್ತು, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಏನ್ರಿ ಬರೀ ಮೊಬೈಲೇ, ಅದರ ಫೇಸ್ಬುಕ್ ಅಂತೆ ಅದಂತೆ ಇದಂತೆ ಏನ್ ಬರ್ತಾರೆ ಅದನ್ನೆಲ್ಲಾನು ಏನ್ ಮಾಡ್ತಾರೆ ಅದಲ್ಲಿ ಅಲ್ಲೇ ನೋಡ್ತಾರೆ. ಇದು ಅಲ್ವರು ಅವಾಗ ಏನಾಗ್ಬಿಡ್ತಾವ್ರೆ ಮನುಷ್ಯನ್ಗೆ ಈ ಸ್ಪಿರಿಚುವಲ್ ಇಂಟ್ರೆಸ್ಟ್ ಏನಾಗಿರಲ್ಲ, ಅವಾಗೆಲ್ಲ ಮೈಂಡ್ ಎಲ್ಲ ಏನಾಗ್ಬಿಡ್ತಾರೆ ಟೋಟಲ್ ವರ್ಡ್ಲಿ ಆಗ್ಬಿಡ್ತಾರ. ಆದ್ರೆ ಇದರಲ್ಲಿ ಸತ್ಯ ಕೇಳಿ ಯಾರೋ ಅದ್ರಲ್ಲಿ ತನ್ನ ಒಂದು ವೀಕ್ನೆಸ್ಗಳನ್ನ ಬಿಟ್ಟು ಹೊರಗಡೆ ಬರ್ತಾರೋ ಅವ್ರು ನಿಜವಾಲ ಏನ್ರಿ ಅದು ದೇವರು ತುಂಬಾ ಅಪ್ರಿಷಿಯೇಟ್ ಮಾಡೋಂತ ಒಂದು ವಿಚಾರ. ಅದರ ಅಂತ ಅವರು ಎಷ್ಟೋ ಜನಗಳು ಸತ್ಯಕ್ಕೆ ಬಂದು ಏನ್ರಿ ತುಂಬಾ ಬಾಣವಾಗಿ ತುಂಬಾ ಏನ್ರಿ ಒಂದು ಬೇಜಾರಾಗಿ ಅಂತಾರೆ ಒಂದು ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಿರೋಂಥವ್ರು ಸತ್ಯಕ್ಕೆ ಬಂದು ಎಷ್ಟೋ ರೀತಿಯಲ್ಲಿ ಚಿಗ್ರಿ ಏನ್ರಿ ದೇವ್ರ ಆಸಕ್ತಿಯಾಗೆ ದೇವ್ರ ಕೆಲಸದಲ್ಲಿ ಮಾಡಿರೋದು ಏನ್ ಮಾಡ್ತಾರೆ ಎಷ್ಟೋ ಜನ ಏನ್ ಮಾಡೋದು ಸಹೋದರಿಗಳು ನೋಡ್ಬೋದು. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ನಮ್ಮ ಸತ್ಯದಲ್ಲಿ ಕರೆದಿರಂತ ಒಂದು ಸಹೋದರ ಸಹೋದರಿಗಳು ನೋಡ್ಬೇಕ್ರೆ ಆಸಕ್ತಿಯಲ್ಲಿ ದೇವರಲ್ಲಿ ಯಾರು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಬಡತನದಲ್ಲಿರಂತ ಸಹೋದರ ಸಹೋದರಿಗಳು ಜಾಸ್ತಿ. ಅದಕ್ಕೆ ಸತ್ಯವೇದದಲ್ಲಿ ಹೇಳ್ತಾರಲ್ಲ ಏನಂತ ಹೇಳ್ತಾರೆ, ನಿಮ್ಮ ಒಂದು ಕರಿವಿಕೆ ನೋಡಿ ದೇವರ ಅನೇಕ ಶ್ರೀಮಂತರುಗಳನ್ನ ಜ್ಞಾನಿಗಳು ಬುದ್ಧಿವಂತರು ಏನ್ ಮಾಡಕ್ ಹೋಗಿಲ್ಲ ಕರಿಕ್ ಹೋಗಿಲ್ಲ. ಯಾಕೊಬ್ಬನ ಪತ್ರಿಕೆಗಳು ಕೂಡ ಹೇಳ್ಬೇಕಾರೆ ಹೇಳ್ತಾರಲ್ಲ ದೇವರು ಲೋಕದಲ್ಲಿ ಏನ್ರಿ ಬಡತನದಲ್ಲಿರೋರು ಕ್ರಿಸ್ತನಲ್ಲಿ ಐಶ್ವಂತರವಾಗಿರೋರು ವಿಶ್ವಾಸದಲ್ಲಿ ಐಶ್ವಂತರಾಗಿರೋರು ಏನ್ ಮಾಡೋದು ದೇವರು ಸತ್ಯಕ್ಕೆ ತರೋದು. ಯಾಕೆ ಅಂತಂದ್ರೆ ಸತ್ಯಕ್ಕೆ ಒಂದು ಬೆಲೆ ಕೊಟ್ಟು ಸತ್ಯಕ್ಕಾಗಿ ಒಂದು ಪ್ರಾಮುಖ್ಯತೆ ಕೊಡೋದು, ಈ ಒಂದು ಲೌಕಿಕವಂತ ಆಸೆ ಆಕಾಂಕ್ಷೆಗಳಿಗೆ ಮನಸ್ಸನ್ನು ಕೊಡ್ದಿರಾ, ಇದಕ್ಕೆ ಮುಖ್ಯತ್ವ ಕೊಡೋದು ಯಾರಪ್ಪ ಅಂತಂದ್ರೆ ಏನ್ರಿ ಕಷ್ಟದಲ್ಲಿ ಬಡತನದಲ್ಲಿರೋಂಥ ಮಕ್ಳುಗಳು ಏನ್ ಮಾಡೋದು ಮುಖ್ಯವಾಗಿ ಇಂಪಾರ್ಟೆನ್ಸ್ ಕೊಡೋದು. ಯಾಕಂದ್ರೆ ಈ ಒಂದು ದುಡ್ಡಿನ ಒಂದು ಎಲ್ಲ ವೈಭವ ಇರೋರು ಸಾಮಾನ್ಯವಾಗಿ ಏನಪ್ಪ ಮಾಡ್ತಾರೆ ಅಂದ್ರೆ ಏನ್ರಿ ಅವ್ರಿಗೆಲ್ಲ ಕಂಫರ್ಟ್ಸ್ ಇರೋದ್ರಿಂದ ದೇವ್ರನ್ನ ಇಟ್ಕೊಂಡಿರ್ತಾರೆ, ಯಾತ್ರ ಇಟ್ಕೊಂಡಿರ್ತಾರೆ ಅಂತಂದ್ರೆ ಏನೋ ಸುಮ್ಮನೆ ಒಂದು ಪರ್ಸ್ ತರ ಇಟ್ಕೊಂಬೇಕು ಅಷ್ಟೇ, ಅದರ ಅದು ಯೂಸ್ ಮಾಡ್ತಿರೋಬಿಟ್ರೆ ಸೆಕೆಂಡ್ರಿ. ಅದರ ಆತರ ಏನ್ ಮಾಡಿದ್ರೆ ಸುಮ್ಮನೆ ಒಂದು ದೇವರು ಅಂತ ಮಾಡ್ಬೇಕು, ದೇವ್ರದ ಅಲಕ್ಷಸ ಮಾಡೋದಿಲ್ಲ, ಕೇರ್ಲೆಸ್ ಆಗೂ ನೋಡೋದಿಲ್ಲ, ಆದ್ರೂ ಕೂಡ ಏನ್ ಮಾಡ್ತಾರೆ ಎರಡು ತರ ಅಲ್ವರ. ಇದು ಏನ್ರಿ ಒಂದು ಏನ್ರಿ ನೋಡ್ಬೇಕಂತ ವಿಚಾರ. ಅದಕ್ಕೆ ನೋಡ್ಬೇಕು ಹೇಳ್ತಾರಲ್ಲ ಇಂಥ ಒಂದು ಸತ್ಯನ ಯಾರು ಇಂಥ ಜನಗಳು ಆಸಕ್ತಿಯಿಂದ ಸ್ವೀಕಾರ ಮಾಡಿದ್ರೋ ಅವ್ರೇನ್ರಿ ಅವ್ರು ತುಂಬಾ ಜ್ಞಾನದಲ್ಲಿ ಏನಾಗಬೇಕು ಅಲ್ಲಿ ಬೆಳಿಬೇಕು. ಜ್ಞಾನದಲ್ಲಿ ಮಾತ್ರ ಅಲ್ಲ ವಿಶ್ವಾಸ ನಂಬಿಕೆ ಆಮೇಲೆ ಅದೇ ತರ ಗುಣದಲ್ಲಿ ಕೂಡ ಏನಾಗಬೇಕು ಅದು ಬೆಳಿಬೇಕು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದ್ರ ಹಂಗಾರೆ ಏನಪ್ಪ ನಮ್ಮ ಬಲಹೀನತೆಗಳಿತ್ತು ಅಂದ್ರೆ ಆ ಬಲಹೀನತೆಗಳನ್ನ ಜಯಿಸಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅದಕ್ಕೆ ವಿರುದ್ಧವಾಗಿ ಫೈಟ್ ಮಾಡಬೇಕು. ಅವರ ಹೆಂಗ ಫೈಟ್ ಮಾಡ್ಬೇಕು ಅಂತಂದ್ರೆ ಇವತ್ತು ಒಂದ್ ದೊಡ್ಡ ಸಮುದ್ರ ಇದಂಗಿದು ಯಾರ ಸಮುದ್ರದ ಏನ್ರೆ ಅಲೆಗಳೆಲ್ಲ ಈ ಕಡೆ ಹೋಗ್ತಾ ಇದೆ, ಈ ಅಲೆಗಳು ಹೋಗ್ತಾ ಇರ್ಬೇಕಾದ್ರೆ ಜೊತೆಗೆ ಈಜ್ಕೊಂಡು ಹೋಗೋದು ಏನ್ರಿ ತುಂಬಾ ಈಸಿ. ಅರೆ ಅಲೆಗಳ ಆಪೋಸಿಟ್ ಅಲ್ಲಿ ಏನ್ರಿ ನಾವು ಈಜ್ಬೇಕು ಅಂದ್ರೆ ಎಫರ್ಟ್ಸ್ ಬೇಕು, ತುಂಬಾ ಕಷ್ಟ. ಅದರ ಅದಿಷ್ಟು ಈಸಿ ಅಲ್ಲ. ಅದರ ಯಾರು ಸ್ವಿಮ್ಮಿಂಗ್ ಹೋಗಿದ್ರೆ ಅಭ್ಯಾಸ ಇರ್ತಾರೆ, ಅದರ ಒಂದು 100 ಮೀಟರ್ ಸ್ವಿಮ್ಮಿಂಗ್ ಹೊಡಿಬೇಕು ಅಂದ್ರೆ ಏನ್ ಪ್ರಯಾಸ ಪಡ್ಬೇಕು ಗೊತ್ತಾ. ಅದರ ಎಲ್ಲೋ ಸುಸ್ತಾಗ್ಬಿಡ್ತಾರೆ, ಸುಸ್ತಾಗ ಸಂದರ್ಭದಲ್ಲಿ ಸುಮ್ಮನೆ ನಿಂತ್ಕೊಳಕ್ ಆಗ್ತದ ಅಂದ್ರೆ ನಿಂತ್ಕೊಳಕ್ ಆಗಲ್ಲ. ಸ್ವಲ್ಪ ಸ್ವಲ್ಪ ಕ್ಷಣ ನೀವು ಈ ಜೊತೆ ಬಿಟ್ಬಿಟ್ಟ ಅಂದ್ರೆ ಕ್ಲೀನ್ ಆಗಿ ಮುಳುಗೋಗ್ಬಿಡ್ತೀರ. ಅದರ ಅದಕ್ಕೆ ಏನ್ರಿ ಯಾವಾಗ ಕಾನ್ಸ್ಟೆಂಟ್ ಆಗಿ ಮೈಂಡ್ ಅಲರ್ಟ್ ಆಗಿರ್ತಾರೆ, ಇಲ್ಲಿ ಜೀವ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಫುಲ್ ಪ್ರಯಾಸ ಪಟ್ಟು ಏನ್ ಮಾಡ್ತೀರಿ ಅಲ್ಲಿ ಈಜೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಅದರ ಇದೇ ತರ ಸ್ಪಿರಿಚುವಲ್ ವಾಕ್ ಆಫ್ ಲೈಫ್ ಯಾವಾಗ ನಮ್ಗೆ ಏನಿರ್ಬೇಕು ಅಂದ್ರೆ ದೇವ್ರ ಒಂದು ಪ್ರೀತಿ ಏನಾಗಿರ್ಬೇಕು ಇರ್ಬೇಕು. ಎರಡನೇದು ಭಯ ಇರ್ಬೇಕು. ಯಾರ ಮೇಲೆ ಭಯ ಅಂತಂದ್ರೆ ಅದೇ ಪ್ರೀತಿಮಯ ಆಗಿದಂತ ದೇವ್ರ ಕೈಲಿ ನಾವು ಬೇರೆ ರೀತಿಯಲ್ಲಿ ಸಿಗಾಕೊಂಡ್ಬಿಟ್ರೆ ನಮ್ಮ ಜೀವಿತ ಎಷ್ಟೋ ಗತಿ ಅಂತಂದ್ಬಿಟ್ಟು ಭಯ ನಮ್ಗೆ ಏನಾಗಿರ್ಬೇಕು ಇರ್ಬೇಕು ದೇವ್ರ ಮೇಲೆ ಅಂತ ಭಯ. ಅದಕ್ಕೆ ಹೇಳ್ತಿಲ್ಲ ಹೀಬ್ರೂಸ್ 2nd chapter ಸಾರಿ 5th chapter 8th verse ನೋಡ್ಬೇಕಾರೆ ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ಭಯ ಆಯ್ತು. ಯಾವ ಭಯ? ಎರಡನೇ ಮರಣ. ಎಸ್, ಎರಡನೇ ಮರಣದ ಭಯ. ನಾನು ಎಲ್ಲಿ ಏನೋ ತಪ್ಪು ಮಾಡ್ಬಿಟ್ರೆ ಎರಡನೇ ಮರಣಕ್ಕೆ ಹೊರಟು ಬಿಡ್ತೀನಿ ಅಂತಂದ್ಬಿಟ್ಟು
ಆ ಒಂದು ಭಯದ ನಿಮಿತ್ತವಾಗಿ ದೇವತ್ರ ಕಣ್ಣೀರು ಸುರಿಸಿ ಬಲವಾಗಿ ಕೂಗುತ್ತಾ ಪ್ರಾರ್ಥನೆ ಮಾಡ್ಬೇಕಾರೆ ಏನ್ರಿ ಆ ಒಂದು ಭಯದ ನಿಮಿತ್ತವಾಗಿ ಅವ್ರ ಪ್ರಾರ್ಥನೆ ಏನಾಯ್ತಂತೆ ಕೇಳಲ್ಪಡ್ತು ಅಂತ ಸತ್ಯವೇದಲ್ಲಿ ಮಾಡ್ತೀವಿ ನಾವು ನೋಡ್ತಿದ್ರು ಅದಕ್ಕೆ ಎಷ್ಟು ಕೃಷ್ಣ ಫಿಯರ್ ಇತ್ತು ಈ ಫಿಯರ್ ನಮ್ಮಲ್ಲಿ ಕೂಡ ಏನಾಗಿರ್ಬೇಕು ಅಲ್ಲೇ ಇರಬೇಕು ಅಲ್ವರ ಹಾಗಿದ್ರೇನೆ ನಮ್ಮ ಬಲಹೀನತೆಗಳನ್ನೆಲ್ಲ ಸಂಪೂರ್ಣವಾಗಿ ನಾವು ಜಯಿಸಿ ಕ್ರಿಸ್ತನ ಸ್ವರ್ಗದ ಬೆಳಕು ನಮ್ಗೆ ಏನಾಗೋದು ಅನುಕೂಲಗಳಾಗೋದು ಓಕೆ ಗುಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿರ್ಮಲಾ ಸಿಸ್ಟರ್ ಓದ್ಬೋದಾ ಟೆಂಟೇಟಿವ್ ಜಸ್ಟಿಫಿಕೇಶನ್ ಪ್ರಿಸೀಡ್ ಸ್ಯಾಂಕ್ಟಿಫಿಕೇಶನ್ ಅಂತ ಓಕೆ ಬ್ರದರ್ ಓದ್ತೀನಿ ಶುದ್ಧೀಕರಣಕ್ಕೆ ಮುಂಚಿತವಾಗಿ ಪ್ರಾಯೋಗಿಕ ನೀತಿ ನಿರ್ಣಯವಾಗಬೇಕು ಟ್ಯಾಂಟಿಫಿಕೇಶನ್ ಟ್ಯಾಂಟೇಟಿವ್ ಜಸ್ಟಿಫಿಕೇಶನ್ ಪ್ರೊಸೀಡ್ಸ್ ಸ್ಯಾಂಟಿಫಿಕೇಶನ್ ನೀತಿ ನಿರ್ಣಯವು ಕೇವಲ ಕ್ರಿಸ್ತನು ಮಾನವನ ವಿಮೋಚನೆಗಾಗಿ ಸತ್ತನು ಮತ್ತು ದೇವರೊಂದಿಗಿನ ಸಂಧಾನದ ಕೆಲವು ಆಶೀರ್ವಾದಗಳು ಈ ರೀತಿಯಲ್ಲಿ ಜನಾಂಗಕ್ಕೆ ದೊರಕಿತು ಎಂಬ ಸತ್ಯಕ್ಕೆ ಒಂದು ಮಾನಸಿಕ ಸಮ್ಮತಿ ಇಲ್ಲ ಆದರೆ ಇದರೊಂದಿಗೆ ಓರ್ವ ನೀತಿ ನಿರ್ಣಯಿಸಲ್ಪಟ್ಟ ನಂಬಿಕಸ್ಥನಾಗಬೇಕಾದಲ್ಲಿ ಕೆಲವು ಪ್ರಮಾಣದಲ್ಲಿ ಪ್ರತಿಷ್ಠಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ಪಾಪವು ಅಧಿಕವಾಗಿ ಪಾಪಮಯವಾಗಿ ಎಂಬ ಸತ್ಯತೆಯನ್ನು ಅಂಗೀಕರಿಸುವ ಅಭಿಪ್ರಾಯವನ್ನು ನೀತಿ ನಿರ್ಣಯ ನೀಡುತ್ತದೆ ರೋಮಾಪುರ 7:13 ಮತ್ತು ಅದರಿಂದ ಸ್ಥಗಿತಗೊಳ್ಳುವ ಮತ್ತು ಅದರ ಶಕ್ತಿಯಿಂದ ಹಾಗೂ ಅದರ ದಂಡನೆಯಿಂದ ಮುಕ್ತಿಗೊಳ್ಳುವ ಬಯಕೆಯನ್ನು ವ್ಯಕ್ತಪಡಿಸುತ್ತದೆ ಆದುದರಿಂದ ಈ ಬಯಕೆಯು ನೀತಿ ಸ್ವರೂಪನಾದ ಸೃಷ್ಟಿಕರ್ತನೊಂದಿಗೆ ನೀತಿಯ ಸಾಮರಸ್ಯವಾಗಿದೆ ಮತ್ತು ನೀತಿಯ ಎಲ್ಲಾ ನಿಯಮಗಳಿಗೆ ಅನುಸಾರವಾಗಿದೆ ಇಂತಹ ಎಲ್ಲಾ ಸಮರ್ಪಣೆಗಳಲ್ಲಿ ಮತ್ತು ಜೀವನದ ಎಲ್ಲಾ ಸಂಗತಿಗಳಲ್ಲಿ ವಿಶ್ವಾಸಿಯು ನೈತಿಕತೆಯನ್ನು ಹಿಂಬಾಲಿಸುವಂತೆ ತನ್ನ ಮನಸ್ಸನ್ನು ತನ್ನ ಚಿತ್ತವನ್ನು ಸಿದ್ಧಗೊಳಿಸಿದ್ದಾನೆ ಎಂಬ ಅಭಿಪ್ರಾಯವನ್ನು ಇದು ಹೆಚ್ಚಾಗಿ ನೀಡುತ್ತದೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠೆಯಿಂದೊಡಗೂಡಿದ ನಂಬಿಕೆಯು ನೀತಿ ನಿರ್ಣಯವನ್ನುಂಟು ಮಾಡುತ್ತದೆಯೇ ಹೊರತು ತ್ಯಾಗ ಬಲಿದಾನದ ಅಭಿಪ್ರಾಯವನ್ನು ನೀಡುವುದಿಲ್ಲ ತನ್ನ ಎಲ್ಲಾ ಸೃಷ್ಟಿಗಳು ನೀತಿವಂತಿಕೆಯನ್ನು ಒಪ್ಪಿಕೊಂಡು ಅನ್ಯಾಯವನ್ನು ಹೇಸುವಂತೆ ಮಾಡುವ ಹಕ್ಕು ದೇವರಿಗಿದೆ ಇಲ್ಲವಾದಲ್ಲಿ ಅವರು ಅಪರಿಚಿತರು ದೇವ ವಿರೋಧಿಗಳೆಂದು ಪರಿಗಣಿಸಲಾಗುವುದು ಆದರೆ ದೇವರು ನಾವು ಆತನ ಸೇವೆಯಲ್ಲಿ ಅಥವಾ ಬೇರೊಂದು ಕಾರಣಕ್ಕೆ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕೆಂದು ಬಲವಂತ ಮಾಡುವುದಿಲ್ಲ ಆದುದರಿಂದ ದೇವರ ವಾಕ್ಯದಲ್ಲಿ ತ್ಯಾಗವು ಒಂದು ಸ್ವಇಚ್ಛೆಯಿಂದೊದಗಿ ಕೂಡಿದ ಕಾರ್ಯವೆಂದು ನಿಶ್ಚಯಿಸಲಾಗಿದೆ ಇದನ್ನು ಒಂದು ವಿವೇಚನೆಯ ಸೇವೆ ಎಂದು ಘೋಷಿಸಿ ಅಪೋಸ್ತಲನು ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ ರೋಮ 12:1 ಎಂದು ಅಪೋಸ್ತಲನು ಹೇಳಿದ್ದರೂ ಅದನ್ನು ಕಾನೂನುಗಳ ಮೂಲಕ ಬಲವಂತ ಮಾಡಲಾಗುತ್ತದೆ ಸೊ ಇಲ್ಲಿ ಒಂದು ಸಬ್ ಟಾಪಿಕ್ ಹೇಳ್ತಾರೆ ಟೆಂಟೇಟಿವ್ ಜಸ್ಟಿಫಿಕೇಶನ್ ಪ್ರಿಸೀಡ್ಸ್ ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳ್ತಾರೆ ಏನಪ್ಪ ಇದು ಟೆಂಟೇಟಿವ್ ಜಸ್ಟಿಫಿಕೇಶನ್ ಪ್ರಿಸೀಡ್ಸ್ ಸ್ಯಾಂಕ್ಟಿಫಿಕೇಶನ್ ಅಂತಂದ್ರೆ ಸ್ಯಾಂಕ್ಟಿಫಿಕೇಶನ್ ಅಂತಂದ್ರೆ ಕಾನ್ಸಿಕ್ರೇಷನ್ ಕಾನ್ಸಿಕ್ರೇಷನ್ಕಿಂತ ಮುಂಚೆನೆ ಒಬ್ಬ ವ್ಯಕ್ತಿ ಏನಾಗಿರ್ಬೇಕು ದೇವ ದೃಷ್ಟಿ ಅಂದ್ರೆ ನೀತಿವಂತನಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಆ ಕಾನ್ಸೆಪ್ಟ್ ಹೇಳ್ತಾರೆ ಈ ಒಂದು ನೀತಿವಂತರು ಆಗಂತ ಒಂದು ವಿಚಾರದಲ್ಲಿ ಎರಡು ಒಂದು ತತ್ವ ಇದೆ ಅಂದ್ರೆ ಒಬ್ರನ್ನ ಪರ್ಮನೆಂಟ್ ಆಗಿ ನೀತಿವಂತರಾಗಿ ಎಣಿಸೋದು ಇನ್ನೊಬ್ರನ್ನ ಟೆಂಪ್ರರಿಯಾಗಿ ನೀತಿವಂತರಾಗಿ ಎಣಿಸೋದು ಅಂತ ಸೊ ಅದಕ್ಕೆ ನೀತಿವಂತಿಕೆ ಅಂತಂದ್ರೆ ಕಾನ್ಸೆಪ್ಟ್ ಏನು ಅಂತಂದ್ರೆ ಲೋಕದಲ್ಲಿ ಅಂತ ಎಲ್ಲಾ ಒಂದು ಕ್ರೈಸ್ತರ ನಡುವೆ ಇವತ್ತಿರಂತ ಒಂದು ಬಿಲೀಫ್ ನಂಬಿಕೆ ಏನಪ್ಪ ಅಂದ್ರೆ ನಾವು ಯೇಸು ಕ್ರಿಸ್ತನ ನಂಬಿಟ್ರೆ ಮುಗಿದೋಯ್ತು ನಮ್ಮ ಪಾಪ ಎಲ್ಲ ಎಂತ ಕ್ಷಮಿಸಲು ಪಡ್ತದೆ ನಾವು ದೇವದೃಷ್ಟು ಏನಾಗ್ಬಿಟ್ರಿ ನೀತಿವಂತರ ಆಗ್ಬಿಡ್ತೀರಿ ಅಂತಂದ್ರ ಅದರ ಇದು ನಂಬಿಕೆ ಇಟ್ಟಿದ್ ಮಾತ್ರಕ್ಕೆ ಇಷ್ಟು ಮಾತ್ರಕ್ಕೆ ನಾವು ದೇವದೃಷ್ಟು ಏನಾಗ್ಬಿಡ್ತೀರಿ ನೀತಿವಂತರ ಆಗ್ಬಿಡ್ತೀರಿ ಅಂತ ಒಂದು ಒಂದು ಅವನ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ ಒಂದು ಕ್ರಿಶ್ಚಿಯನ್ಸ್ ನಡುವೆ ಏನಾಗಿದೆ ಗೊತ್ತಿದೆ ಸರಿ ಹಾಗೆ ತಗೊಂಡವಾಗ
ಇಷ್ಟು ಮಾತ್ರ ದೇವ್ರ ಮುಂದೆ ನಾವು ನೀತಿವಂತ ಆಗೋದಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗೂ ಇಲ್ಲ. ಯಾಕೆ ಅಂತಂದ್ರೆ ನಾವು ದೇವ್ರ ಮುಂದೆ ಟೆಂಪ್ರರಿಯಾಗಲಿ ಸರಿ ನೀತಿವಂತರಾಗಬೇಕು ಅಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಪಾಪದ ಒಂದು ರಿಯಲೈಸೇಷನ್ ಏನಾಗಿರ್ಬೇಕು ಇರ್ಬೇಕು. ನಾವು ಪಾಪಿಗಳು ಈ ಗೌರವ ಅಂತ ಒಂದು ಪಾಪಿಯ ಪಾಪದಿಂದ ವಿಮೋಚನೆ ಮಾಡೋಕ್ಕೆ ಯೇಸು ಕ್ರಿಸ್ತನ್ ಬಿಟ್ರೆ ಇನ್ ಯಾರ ಕೈಲೂ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಮೇಲೆ ಒಂದು ಅಪಾರವಾದಂತ ನಂಬಿಕೆ ಏನಾಗಿರ್ಬೇಕು ಅಲ್ಲಿ ಅಲ್ಲಿ ಇರಬೇಕು. ನಂಬಿಕೆ ಇದ್ದಿ ಅಷ್ಟೇ ಇದ್ರೆ ಸಾಲಲ್ಲ, ಆ ನಂಬಿಕೆನ ಕ್ರಿಯೆಯಲ್ಲಿ ಹಾಕಿ ಆ ಪಾಪದ ಮಾರ್ಗನ ಬಿಟ್ಟು ನೀತಿ ಮಾರ್ಗದಲ್ಲಿ ನಡೆಯೋದಕ್ಕೆ ಏನ್ ಮಾಡ್ತಾ ಇರ್ಬೇಕು, ಪ್ರಯತ್ನ ಮಾಡ್ತಾ ಇರಬೇಕು. ಇದು ಈ ತರ ಒಂದು ಕಂಡೀಷನ್ ಇದ್ರೇನೆ ನಾವೇನಾಗೋದು ದೇವ ದೃಷ್ಟಿಯಿಂದ ಒಂದು ಟೆಂಪ್ರರಿಯಾಗೆ ನಮ್ಮನ್ನ ದೇವ್ರು ಏನ್ ಮಾಡ್ತಾರೆ ನೀತಿವಂತರಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಅಲ್ವರ. ಅಂದ್ರೆ ಈ ಒಂದು ಟೆಂಪ್ರರಿಯಾಗೆ ನಮ್ಮನ್ನ ದೇವರು ನೀತಿವಂತರ ಕನ್ಸಿಡರ್ ಮಾಡಿದ್ಮೇಲೆ ನಮ್ಮ ಜೀವಿತನ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕಾರೆ ದೇವರು ನಮ್ಮ ಒಂದು ಕಾನ್ಸಿಕ್ರೇಷನ್ ಏನ್ ಮಾಡೋದಲ್ಲಿ ಅಲ್ಲಿ ಅಕ್ಸೆಪ್ಟ್ ಮಾಡೋದು. ಸೊ ಅದಕ್ಕೆ ನೋಡ್ಬೇಕ್ರೆ ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ನಾವು ಯಾರು ನೀತಿವಂತ ಆಗಕ್ಕೆ ಸಾಧ್ಯ ಇಲ್ಲ. ಕಾನ್ಸಿಕ್ರೇಷನ್ಕಿಂತ ಮುಂಚೆನೆ ಈ ಒಂದು ಮೈಂಡ್ ಸೆಟಪ್ ಏನಾಗಿರ್ಬೇಕು ನಮ್ಮಲ್ಲಿ ಇರಬೇಕು. ಇಲ್ದರೆ ಇದ್ರೆ ನಾವು ದೇವ ದೃಷ್ಟಿಯಲ್ಲಿ ದೇವರು ನಮ್ಮನ್ನ ಒಂದು ನೀತಿವಂತರ ಕನ್ಸಿಡರ್ ಮಾಡೋಕ್ಕೇನಿಲ್ಲ, ಅದು ಖಂಡಿತವಾಗೂ ಸಾಧ್ಯ ಇಲ್ಲ. ಅಂದ್ರೆ ನೀತಿ ಮಾರ್ಗದಲ್ಲಿ ನಡೆಯೋದಂದ್ರೆ ಏನಪ್ಪ ಅಂತಂದ್ರೆ ಅನ್ಯಾಯವನ್ನು ದ್ವೇಷಿಸಿ ನೀತಿ ನ್ಯಾಯವನ್ನು ಪ್ರೀತಿ ಮಾಡದೆ ಏನ್ರಿ ಹೇಳ್ತಾರೆ ಅಂದ್ರೆ ಅದು ಬಂದ್ಬಿಟ್ಟು ಏನ್ರಿ ಆ ಒಂದು ಎಂತ ನೀತಿಯ ಮಾರ್ಗದಲ್ಲಿ ನಡೆಯೋದು ಅಂತಂದ್ರ ಅಂದ್ರೆ ಎಷ್ಟೇ ಅನ್ಯಾಯ ಆಗ್ಲಿರಿ ಅಲ್ವರ ಅದರಿಂದ ನಮ್ಗೆ ಎಷ್ಟೇ ಬೆನಿಫಿಟ್ ಇದ್ರು ಸರಿ ಅದನ್ನ ನಾವು ಯಾವ್ದೇ ರೀತಿ ಏನ್ ಮಾಡಕ್ ಹೋಗ್ಬಿಡ್ದು ಪ್ರೀತಿಸಕ್ ಹೋಗ್ಬಿಡ್ದು. ಏನ್ ಪ್ರೀತಿಸಕ್ ಹೋಗೋದು ಬ್ರದರ್, ಈ ತರ ನಾವ್ ಯಾರು ಮಾಡಲ್ವಲ್ಲ ಅಂತಂದ್ರೆ ಖಂಡಿತ ಹೋಗ ನಾವ್ ಯಾರು ಹತ್ರ ಮಾಡಲ್ಲ. ಆದ್ರೆ ಅದರ ಮತ್ತೊಬ್ರಿಗೋ ಅಥವಾ ಯಾರಿಗೋ ಅನ್ಯಾಯ ನಡೀತಾ ಇರ್ಬೇಕಾರೆ ಅದರ ನಾವು ಮಾತಾಡದಿರ ಇರೋದು ಕೂಡ ಏನ್ರಿ ಅದನ್ನ ಏನ್ ಮಾಡ್ದಂಗ ನಾವು ಕೂಡ ಅನ್ಯಾಯ ನಾವು ಪ್ರೀತಿ ಅಲ್ವರ ಅದು ಏನ್ರಿ ಲೋಕದಲ್ಲಿ ಅದರ ಅದ್ರ ಅದನ್ನ ನಾವು ಜಾಸ್ತಿ ಕನ್ಸಿಡರ್ ಮಾಡಕ್ ಆಗಲ್ಲ ನಮ್ಮ ಸಹೋದರ ಸಹೋದರಿಗಳ ನಡುವೆ. ಅದರ ಅವಾಗ ನಾವೇನ್ ಮಾಡ್ಬೇಕು ಆ ನೀತಿಗಾಗಿ ನಿಂತ್ಕೊಂಡ್ಲೇಬೇಕು. ಅನ್ಯಾಯ ವಿರುದ್ಧವಾಗಿ ನಾವೇನ್ ಮಾಡ್ಬೇಕು ನಿಂತ್ಕೊಂಡ್ಲೇಬೇಕು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ನೋಡ್ಬೇಕ್ರೆ ಅನ್ಯಾಯ ಆಯ್ತು ಅಂತಂದ್ಬಿಟ್ಟು ಫರಿಸೆಯವರು ಅವ್ರ ಪಾಠ ಅನ್ಯಾಯ ಮಾಡ್ಕೊಂಡು ಬಿಟ್ಟು ಯೇಸು ಕ್ರಿಸ್ತ ಇರ್ಲಿಲ್ಲ. ತಪ್ಪಾಣಂತ ಸಂದರ್ಭದಲ್ಲಿ ಕೆಲವು ವಿಚಾರದಲ್ಲಿ ಏನ್ ಮಾಡಿದ್ರು ಪಬ್ಲಿಕ್ ಆಗಿ ಏನ್ ಮಾಡಿದ್ರು ಅವ್ರಿಗೆ ಅವ್ರಿಗೆ ರಿಬ್ಯೂಕ್ ಮಾಡಿದ್ರು ಅಲ್ವರ. ಅದರಿಂದ ಯೇಸು ಕ್ರಿಸ್ತನ್ ಕೆಟ್ಟಸು ಬರೋದು, ಅಯ್ಯೋ ನಾನು ಕೆಟ್ಟಸು ಬಂದ್ಬಿಡ್ತಾನೆ ನನ್ನ ಬಹಿಷ್ಕಾರ ಹಾಕ್ಬಿಡ್ತಾನೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡಕ್ ಹೋಗಿಲ್ಲ, ಖಂಡಿಸಿದ್ರೆ ಕೂಡ ಅವ್ರು ಇರ್ಲಿಲ್ಲ. ಆ ರೀತಿ ನೋಡ್ರಿ ಆ ರೀತಿ ಅನ್ಯಾಯ ವಿರುದ್ಧವಾಗಿ ನಿಂತ್ಕೊಂಡಾವಾಗ ನಮ್ಗೆ ಎಷ್ಟೇ ರೀತಿ ತೊಂದರೆ ಬಂದ್ರು ಸರಿ ನಾವೇನ್ ಮಾಡಕ್ಕು ದೇವ್ರ ಮಕ್ಕಳು ಅದಕ್ಕಾಗಿ ಏನಾಗಿರ್ಬೇಕು ಅಂತ ನೀತಿ ಮಾರ್ಗದ ನಡೆಯೋರಾಗಿರ್ಬೇಕು. ಅದೇ ತರ ಅನ್ಯಾಯನ ಪರಿಪಾಲನೆ ಮಾಡೋದಿಂದ ನಮ್ಗೆ ಎಷ್ಟೇ ನಷ್ಟ ಆಗ್ಲಿರಿ ನಾವ್ ಅದನ್ನ ಏನ್ ಮಾಡ್ಬೇಕು ನಾವ್ ನಿಂತಿ ಮಾಡೋರಾಗಿರ್ಬೇಕು. ಯಾಕೆಂತಂದ್ರೆ ಏನ್ ಹೇಳ್ತಾರೆ ನಮ್ ಸಂಗಡ ಎಲ್ಲಾರು ಇದ್ದಿ ದೇವ್ರೊಬ್ರು ಇಲ್ಲ ಅಂತ ತಿಳ್ಕೊಳ್ಳಿ ಏನಕ್ಕೂ ಪ್ರಯೋಜನ ಇಲ್ಲ. ನಮ್ ಜೊತೆಗೆ ಯಾರು ಇಲ್ದಿರೂ ಪರ ಇಲ್ಲ ದೇವ್ರೊಬ್ರು ಇದಾರ ಸಾಕು. ಅದರ ಎಲೀಶ ಏನ್ ಹೇಳ್ತಾರೆ ಅವ್ರ ಸಂಗಡ ಇರೋದಕ್ಕಿಂತ ನಮ್ ಸಂಗಡ ಇರೋರು ಏನ್ರಿ ಜಾಸ್ತಿ. ಯೋಶಫಾತು ಅದೇ ಹೇಳ್ತಾರೆ. ಅದರ ಇಜಿಕೆಯ ರಾಜ ಕೂಡ ಏನ್ ಮಾಡ್ತಾರೆ ಅದೇ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಮ್ಗೆ ಅದು ಮೀನ್ ಅದರ ಯಾರನ್ನ ಗೆಲ್ತಿರೋ ಬಿಡ್ತಿರೋ ದೇವರ ಪ್ರೀತಿನ ದೇವ್ರ ಮಕ್ಳು ಏನಾಗಿರ್ಬೇಕು ಗೆಲ್ಲೋರಾಗಿರ್ಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಂದ್ರೆ ಹೇಳ್ತಾರೆ ಈ ಒಂದು ಟೆಂಪ್ರರಿ ಜಸ್ಟಿಫಿಕೇಶನ್ ಈ ರೀತಿ ದೇವ್ರ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ. ಕೊಟ್ಟಿದ್ಮೇಲೆ ಇದು ಬಂದ್ಬಿಟ್ಟು ಏನ್ರಿ ಅಂದ್ರೆ ಒಂದು ಒಂದು ಕಂಡೀಷನ್ ಅಂದ್ರೆ ಈ ಕಂಡೀಷನ್ ಬರಲೇಬೇಕು ಅಂತಂದ್ಬಿಟ್ಟು ಏನಿಲ್ಲ ಫೋರ್ಸ್ ಇಲ್ಲ. ಆದ್ರೆ ಈ ಕಂಡೀಷನ್ ಬಂದ್ರೇನೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನ್ ಮಾಡೋದು ದೇವರು ಅಕ್ಸೆಪ್ಟ್ ಮಾಡೋದು ಏನಪ್ಪ ಅದು ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ ಏನ್ರಿ ನಿಮ್ಮ ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವ್ರಿಗೆ ಏನ್ ಮಾಡಿರಿ ಅರ್ಪಿಸ್ರಿ ಇದೇ ನೀವು ಅಂತಾರೆ ಮಾಡತಕ್ಕ ಬುದ್ಧಿ ಉಳ್ಳ ಆರಾಧನೆ. ಅದರ ಬುದ್ಧಿ ಇಲ್ದಿರ ಆರಾಧನೆ ಮಾಡೋದು ಏನ್ ಪ್ರಯೋಜನ ಅದರ ನಮಗೆ ಬುದ್ಧಿ ಇದೆ ಅಂತ ತಿಳ್ಕೊಂಡು ನಾವು ಆರಾಧನೆ ಮಾಡಿದ್ರೆ ದೇವ್ರ ಲಗ್ತದೆ ಏನು ಅಂತ ಹೇಳ್ತಾರೆ ಬುದ್ಧಿ ಇಲ್ದಿರ ಆರಾಧನೆ. ಅದರ ಬಾಬಿಲಲ್ಲಿ ಏನ್ ಮಾಡಿದ್ರು ಎಲ್ಲರು ದೊಡ್ಡ ಗೋಪುರ ಕಟ್ಟಿದ್ರು ಒಳ್ಳೇದಲ್ಲ ಐಡಿಯಾ, ತಪ್ಪಿಲ್ವಲ್ಲ ತನ್ನ ಒಂದು ಪ್ರಾಣ ರಕ್ಷಣೆಗೆ ಒಂದು ಒಂದು ಗೋಪುರ ಕಟ್ಟದಲ್ಲಿ ಏನ್ ತಪ್ಪು. ಅದೇ ದೇವ್ರ ದೃಶ್ಯ ಏನಾಗಿತ್ತಂತೆ ಅದು ತಾರುಮಾರು ಅಸಹ್ಯವಾಗಿತ್ತು. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಈ ಒಂದು ತಮ್ಮ ತಮ್ಮ ದೇಹಗಳನ್ನ ದೇವ್ರಿಗೆ ಸಜೀವಾಗಿ ನಮಗೆ ಅರ್ಪಿಸೋದು ಕಡ್ಡಾಯ ಅಲ್ಲ, ಕಂಪಲ್ಸರಿ ಮಾಡ್ಲೇಬೇಕು ಅಂತೇನಿಲ್ಲ ಇಲ್ಲ ಅಲ್ವರ. ಅದೇ ನೋಡ್ಬೇಕ್ರೆ ಇದು ಇನ್ವಿಟೇಷನ್ ಸ್ವಚಿತ್ತವಾಗಿ ತನ್ನಲ್ಲಿ ತಾನೇ ಬಂದೇನ್ರಿ ಅದನ್ನ ಮಾಡಂತ. ಅದಕ್ಕೆ ನೋಡ್ಬೇಕ್ರೆ ಈ ತರ ಮನ್ಸು ಯಾರಿಗಿದೆಯೋ ಅವ್ರಿಗೇನೆ ದೇವ್ರ ಏನ್ ಮಾಡೋದು ಮುಂಚಿತವಾಗಿ ಟೆಂಪ್ರರಿಯಾಗಿ ನೀತಿವಂತರು ಅಂತ ಎಣಿಸ್ತಾರೆ.
ಓಕೆನಾ, ಇದನ್ನೇ ಪ್ಯಾರಾಗ್ರಾಫ್ ಹೇಳೋದು. ಇದು ಡೀಟೇಲ್ಸ್ ಏನೋ ಅಂತಂದ್ಬಿಟ್ಟು ಇದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ. ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಮೃತ ಓದ್ತೀವ. ಅಮೃತ, ಕೆಲವರೊಡನೆ ತ್ಯಾಗಕ್ಕಾಗಿರುವ ಪ್ರತಿಷ್ಠೆಯು ದೇವರ ಮೇಲೆ ಇಡುವ ವಿಶ್ವಾಸವನ್ನು ಕೂಡಲೇ ಅನುಸರಿಸಿ ನೀತಿಯ ಮಾರ್ಗದಲ್ಲಿ ನಡೆಯಬೇಕೆಂಬ ಬಯಕೆಯನ್ನು ಅವರಲ್ಲಿ ಹುಟ್ಟಿಸುತ್ತದೆ. ಆದರೆ ಇದನ್ನು ಅನುಸರಿಸಬೇಕೇ ಹೊರತು ಅದೇ ಮುಂಚಿತವಾಗಬಾರದು. ಯಾಕೆಂದರೆ ನಾವೀಗಾಗಲೇ ನೋಡಿರುವಂತೆ ನಾವು ದೇವರಿಗೆ ಏನನ್ನಾದರೂ ಸಮರ್ಪಿಸುವ ಅಥವಾ ಆತನೊಡನೆ ಸಾಂಗತ್ಯವನ್ನು ಸವಿಯುವ ಮುನ್ನ ನಾವು ನಂಬಿಕೆಯ ಮೂಲಕ ನೀತಿ ನಿರ್ಣಯಗೊಳ್ಳಬೇಕು. ಆಗ ಆತನು ಅದನ್ನು ತನ್ನ ಬಲಿಪೀಠದಲ್ಲಿ ವಿಮೋಚಕನೊಂದಿಗಿನ ಜಂಟಿ ಸಮರ್ಪಣೆಯೋ ಎಂಬಂತೆ ಸ್ವೀಕರಿಸುವನು. ಇದು ಇತರರು ಈ ನೀತಿ ನಿರ್ಣಯದ ಸ್ಥಿತಿಯನ್ನು ಹೊಂದಿಕೊಂಡು ಮುಂದುವರೆಯುತ್ತಿರುವ ಈ ಮೊದಲೇ ಅವರು ಸಂಪೂರ್ಣವಾಗಿ ಪ್ರತಿಷ್ಠೆಪಡಿಸಿಕೊಳ್ಳುವ ಅಥವಾ ಇಹಲೋಕದ ಹಿತವನ್ನು ದೇವರ ನಿಮಿತ್ತ ತ್ಯಾಗ ಮಾಡಬೇಕೆಂಬ ಆಲೋಚನೆಯನ್ನು ಮಾಡಿರಲಿಕ್ಕಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಷ್ಠೆಯ ಹಾದಿಯಲ್ಲಿ ನೀತಿಯುತ ಪಥದಲ್ಲಿ ದೇವರೊಡನೆ ಸಾಮರಸ್ಯದ ದಾರಿಯಲ್ಲಿ ನಡೆಯ ಬಯಸುವವರು ಒಳಗಿನವರಿಂದ ಇಲ್ಲವೇ ಲೋಕದವರಿಂದ ಅಥವಾ ವೈರಿಯಿಂದ ವಿರೋಧವನ್ನು ಎದುರಿಸದೆ ಹೊರತು ಈ ಮಾರ್ಗದಲ್ಲಿ ಹೆಚ್ಚು ದೂರ ಉಪಕ್ರಮಿಸಲಾಗುವುದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸದ್ಯ ನೋಡ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ ಕಾನ್ಸಕ್ರೇಷನ್ ಅಂದ್ರೆ ಕೆಲವು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕಾನ್ಸಕ್ರೇಷನ್ ಫಸ್ಟೇ ಬಿಡ್ತದೆ, ಆಮೇಲೆ ಏನ್ ಮಾಡೋದು ನಮ್ಮ ದೇವರು ಅಕ್ಸೆಪ್ಟ್ ಮಾಡೋದು ಅಂತಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಲ್ಲಿರ್ತಾರೆ. ಅದರ ಸೊ ನೋಡ್ಬೇಕ್ರೆ ಆತರ ಅಲ್ಲ. ಏನ್ರಿ, ದೇವರು ಯಾವಾಗೂ ಒಂದು ಅಂತ ಆರ್ಡರ್ ಅಂತ ಏನ್ ಮಾಡ್ತಾರೆ ಇಟ್ಕೊಂಡಿರ್ತಾರೆ. ಏನಪ್ಪ ಅದು ಆರ್ಡರ್ ಅಂತಂದ್ರೆ, ಫಸ್ಟ್ ದೇವರು ನಮ್ಮನ್ನ ನೀತಿವಂತರಕ್ಕಾಗಿ ಎಣಿಸಿದ್ಮೇಲೆ ಏನ್ ಹೇಳ್ತಾರೆ, ಏನ್ ಮಾಡಿ ನೀವು ಕಾನ್ಸಕ್ರೇಷನ್ ಮಾಡಿ ಅಥವಾ ನಿಮ್ಮ ದೇಹಗಳನ್ನೇ ಮಾಡಿ ಸಜೀವಾಗಿ ನಮಗೆ ಅರ್ಪಿಸಿ ಸ್ಯಾಕ್ರಿಫಿಷಿಯಲ್ ಲೈಫ್ ಲೀಡ್ ಮಾಡಿ ಅಂತ ಹೇಳ್ತಾರ. ಇದು ಎಲ್ಲದಕ್ಕಿಂತ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ನಮ್ಮ ಯೇಸು ಕ್ರಿಸ್ತನು. ಭೂಲೋಕದಲ್ಲಿ ಯೇಸು ಕ್ರಿಸ್ತ ಇರ್ಬೇಕಾದ್ರೆ ಏನಪ್ಪ ಆಗಿದ್ರು ಅಂತಂದ್ರೆ, ಅವರು ದೇವದೃಷ್ಟಿ ಏನಾಗಿದ್ರು, ನೀತಿವಂತರ ಆಗಿದ್ರು. ಅದರ ಪಾಪನೇ ಇರ್ಲ ಬಿಡಿ, ಅವ್ರು ನೀತಿವಂತರೇ ಅದರ. ಆದ್ರೆ ನೀತಿವಂತರ ಆಗಿರ್ಬೇಕಾರೆ ಯೇಸು ಕ್ರಿಸ್ತ ಚಿಕ್ಕ ವಯಸ್ಸಿಂದಾನೇ ದೇವ್ರಿಗೋಸ್ಕರ ಎಲ್ಲ ತ್ಯಾಗ ಮಾಡಂತ ಮನೋಭಾವ ಏನಾಗಿತ್ತು ಅವ್ರಿಗೆ, ಅವ್ರಿಗಿತ್ತು. ಹಂಗಂತಂದ್ಬಿಟ್ಟು ಚಿಕ್ಕ ವಯಸ್ಸಿಂದೇ ಅವ್ರು ಕಾನ್ಸಕ್ರೇಷನ್ ಆಗ್ಬಿಟ್ರ ದೇವ್ರಿಗೆ ಅಂತ ನೋಡ್ಬೇಕ್ರೆ ಖಂಡಿತ ಹೋಗಿಲ್ಲ. ಅವರು ಯಾವಾಗ ಕಾನ್ಸಕ್ರೇಟೆಡ್ ಟು ಗಾಡ್ ಅಂತ ದೇವ್ರು ಎಣಿಸೋದಕ್ಕೆ ಶುರು ಮಾಡಿದ್ರೆ 30ನೇ ವಯಸ್ಸಲ್ಲಿ ಯಾವಾಗ ಯೋರ್ದನ್ ಅಂತ ಇಲ್ಲಿ ಮಾಡಿದ್ರು ದೇವ್ರ ದೀಕ್ಷಾ ಸ್ಥಾನ ತಗೊಂಡ್ರು ಅವಾಗಿಂದ ಮಾಡಿದ್ರು ಎಣಿಸೋದು. ಅದೇ ರೀತಿ ನಮ್ಮ ಒಂದು ಸ್ಯಾಕ್ರಿಫೈಸ್ ನ ದೇವ್ರ ಕನ್ಸಿಡರ್ ಮಾಡ್ಬೇಕು, ಆ ದೇವ್ರ ಎಣಿಸ್ಬೇಕು ಅಂತಂದ್ರೆ ನಾವೇನಪ್ಪ ಮಾಡ್ಬೇಕು ಅಂತಂದ್ರೆ, ಏನ್ರಿ ನಮ್ಮ ಒಂದು ಕಾನ್ಸಕ್ರೇಷನ್ ಯಾವಾಗಿರ್ಬೇಕು ಅಂದ್ರೆ, ಸ್ಯಾಕ್ರಿಫಿಷಿಯಲ್ ಲೈಫ್ ಯಾವಾಗಿರ್ಬೇಕು ಅಂದ್ರೆ ಓನ್ಲಿ ಆಫ್ಟರ್ ಜಸ್ಟಿಫಿಕೇಶನ್ ಅದರ. ಸೊ ಈ ತರ ನಾವು ಪ್ರಾಪರ್ ಆಗಿ ಮಾಡ್ದವಾಗ ಏನಾಗ್ತದೆ, ನಮ್ಗೆ ಹಲವಾರು ರೀತಿಯಲ್ಲಿ ಅಪೋಸಿಷನ್ಸ್ ಬರೋದಕ್ಕೆ ಏನಾಗ್ತದೆ, ನಮ್ಗೆ ಖಂಡಿತವಾಗೂ ನಮ್ಗೆ ಸಹಜವಾಗಿ ಬಂದೇ ಬರ್ತದಾರ. ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡಿದ ತಕ್ಷಣ ಅಥವಾ ಅವ್ರ ಕಾನ್ಸಕ್ರೇಷನ್ ಆಗಿದ ತಕ್ಷಣ ಏನಾಯ್ತು ಅಂದ್ರೆ, 40 ದಿನ ಏನ್ ಮಾಡಿದ್ರು ಅಡವಿಗೆ ಒಯ್ಯಲ್ಪಟ್ರು ಅದರ. ಸೊ 40 ದಿನ ಏನ್ರಿ ಸೇತನಿಂದ ಏನ್ರೆ ಅವ್ರಿಗೆ ಶೋಧನೆ ಇತ್ತು ಅಂತ ನೋಡ್ತೀರಿ ಅದರ. ಸೊ ಅದ್ಗೆ ಈ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನುವಂತ ಒಂದು ಶೋಧನೆ, ಆಲಯದಿಂದ ದುಮ್ಕು ದೇವರು ನಿಮ್ನ ದೂತ್ರ ಕೊಟ್ಟು ಕಾಪಾಡ್ತಾರೆ ಅಂತ ಶೋಧನೆ, ಇವು ಲೋಕದಂತ ಎಲ್ಲಾ ವೈಭವಗಳು ನೋಡಿಸಿ ಇವೆಲ್ಲ ನಿಮಗ್ ಕೊಡ್ತೀನಿ ಅಂತ ಹೇಳಂತ ಒಂದು ಶೋಧನೆ ಬಂತು. ಆದ್ರೆ ಯೇಸುಕ್ಕೂ ಸೇವಾ ಮಾಡಿದ್ರೆ ಅವ ಎಲ್ಲಾ ಶೋಧನೆಗಳನ್ನ ಜಯಿಸಿದ್ರು. ಅದೇ ರೀತಿ ನಾವು ಕಾನ್ಸಕ್ರೇಷನ್ ಮಾಡ್ಕೊಬೇಕ್ರೆ ನಮ್ ಜೀವಿತದಲ್ಲೂ ಇದೇ ತರ ಏನಾಗ್ತಾರೆ, ಒಂದು ಪರೀಕ್ಷೆಗಳು ಬಂದೇ ಬರ್ತಾರೆ. ಕಾನ್ಸಕ್ರೇಷನ್ ಕಿಂತ ಮುಂಚೆ ಇರಂತ ಜೀವಿತಕ್ಕೂ ಕಾನ್ಸಕ್ರೇಷನ್ ಅಂತ ಇರೋಂತ ಜೀವಿತಗಳಿಗೂ ತುಂಬಾ ವ್ಯತ್ಯಾಸ ಇದ್ದೇ ಇರ್ತದೆ. ಅದ್ರಲ್ಲಿ ಬೆಳವಣಿಗೆ ಅಂತ ಕೂಡ ಇರ್ತದೆ. ಅದೇ ತರ ಬೆಳವಣಿಗೆ ಆಗ್ತಾ 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 ಪರೀಕ್ಷೆಗಳು ಕೂಡ ಏನಾಗ್ತಾರೆ, ಅದೇ ತರ ಏನಾಗಿರ್ತಾರೆ ಇರ್ತಾರೆ. ಅದರ ಸೈತಾನ್ ಕೂಡ ನಮ್ಗೆ ಏನ್ ಮಾಡ್ತಾರೆ, ಫಸ್ಟ್ ನೀವು ಲೋಕಕ್ಕೆ ಊಟಕ್ಕೆ ಇಂಪಾರ್ಟೆನ್ಸ್ ಕೊಡು, ಹೊಟ್ಟೆಪಾಡಿಗೆ ಇಂಪಾರ್ಟೆನ್ಸ್ ಕೊಡು, ಬಿಟ್ಬಿಡು ಇವೆಲ್ಲ, ಇವೆಲ್ಲ ಮುಖ್ಯ ಅಲ್ಲ, ನಿನ್ ಕಲ್ಲಿನ ರೊಟ್ಟಿ ಮಾಡ್ಕೊಂಡು ತಿನ್ನೋ ಏನ್ ಮೀನಿಂಗ್, ಮುಖ್ಯತ್ವ ಯಾವ್ದು ಕೊಡು, ಲೋಕಕ್ಕೆ ಕೊಡು, ಹೊಟ್ಟೆ ಪಾಡ್ ನೋಡಪ್ಪ ನಿಮ್ಮಲ್ಲಿ ಡಿಪೆಂಡ್ ಆಗಿರೋರಿದ್ರೆ. ಅದಕ್ಕೆ ಏನ್ ಮಾಡ್ತಾರೆ ಎಷ್ಟೋ ಜನ ಬಿಟ್ಟು ಹಂಗೆ ಲೋಕಕ್ಕೆ ಕಟ್ಟಾಗೊಟ್ಟೋಗ್ಬಿಡ್ತಾರೆ, ಕೆಲ್ಸ 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 ಬರೋದು ದುಡ್ಡು 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 ಐಶ್ವರ್ಯ ಅಂತಂದ್ಬಿಟ್ಟು ಅದನ್ನೇ ಮುಳುಗಿರೋದು. ನೀನ್ ಕೆಲವು ಜನ ಏನ್ ಮಾಡುದು, ದೇವ್ರನ್ನ ಪರೀಕ್ಷೆ ಮಾಡತ್ರ ಏನ್ ಮಾಡುದು ಕೆಲ್ಸಗಳನ್ನ ಮಾಡುದು ಅದರ. ಅದಿಗೆ ಹೇಳ್ತಾನೆ ಸೇತನ, ನಿಮ್ ಮೇಲೆ ಇಂದ ದುಮ್ಕು ದೇವ್ರ ನಿನ್ ಕಾಪಾಡ್ತಾರಲ್ಲ ಅದರ, ದೇವ್ರನ್ನ ಪರೀಕ್ಷೆ ಮಾಡೋದು. ಅದರ ಯಾತರ ಪರೀಕ್ಷೆ ಮಾಡೋದು ಅದರ, ನೀನ್ ದೇವ್ರಾಗಿದ್ರೆ ನಂಗೆ ಈ ತರ ಮಾಡು, ನೀನ್ ದೇವ್ರಾಗಿದ್ರೆ ನಂಗೆ ಆ ತರ ಮಾಡು, ನಂಗೆ ಈ ತರ ಕಾಪಾಡು ಆ ತರ ಮಾಡು ಅಂತ ಬಿಟ್ಟು ಇಲ್ದಿರೋದೆಲ್ಲ ಏನ್ ಮಾಡುದು, ಯಾ ತನ್ ಕಡೆಯಿಂದ ಯಾವ ಎಫರ್ಟ್ಸ್ ಹಾಕೋದಿಲ್ಲ, ದೇವ್ರೇ ಎಲ್ಲ ಮ್ಯಾಜಿಕ್ ಮಾಡ್ಬೇಕು ಅಂತ. ಅದರ ನಮ್ಮ ದೇವ್ರ ಆತರ ಎಲ್ಲ ಏನ್ ಮಾಡಕ್ ಹೋಗಲ್ಲ, ಮ್ಯಾಜಿಕ್ ಗಳು ಅದರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಮಾಡಕ್ಕೆ 100% ಸಾಧ್ಯ ಇದೆ. ಆದ್ರೆ ಈ ಮೂಮೆಂಟ್ ಅಲ್ಲಿ ಸುವಾರ್ತೆ ಯುಗದಲ್ಲಿ ಆತರ ಎಲ್ಲ ಒಂದು ಬ್ರಹ್ಮಾಂಡವಾಗಿ ಮ್ಯಾಜಿಕ್ ಗಳಲ್ಲಿ ಏನ್ ಮಾಡಕ್ ಹೋಗಲ್ಲ,
ಮಾಡಕ್ ಹೋಗಲ್ಲ. ಆದ್ರೆ ನಮ್ಮ ಕೈಯಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಪ್ರಯಾಸ ಪಟ್ಟಿ ನಾವೇನಾರೋ ಕೆಲಸ ಮಾಡ್ದವಾಗ ದೇವರು ಆ ಕೆಲ್ಸದಲ್ಲಿ ಆಶೀರ್ವಾದ ಇಟ್ಟಿರ್ತಾರೆ ಅಲ್ರ. ಅದಕ್ಕೆ ನೋಡ್ಬೇಕ್ರೆ ಎಲಿಯ ಅವ ಸ್ತ್ರೀ ಮನೆಗೆ ಬರ್ತಾನಲ್ಲ ವಿಧವೆ ಸ್ತ್ರೀ ಅದರ ಆ ಒಂದು ವಿಧವೆ ಸ್ತ್ರೀ ಏನಂತಾರೆ ಮಳೆನೇ ಇರಲ್ಲ ಎಲ್ಲಾ ಕಡೆ ಊರೆಲ್ಲ ಬರ್ಗಲ್ಲ ತಿನ್ನಕ್ಕೇನಿರಲ್ಲ. ಎಲಿಯ ಬಂದು ಕೇಳ್ತಾನೆ ಏನಿದೆ ನಿಮ್ಮ ಮನೆಯಲ್ಲಿ ಅಂತಂದ್ಬಿಟ್ಟು. ನನ್ನ ಹತ್ರ ಏನಪ್ಪ ಇದೆ ಒಂದ್ ಇಡೀ ಇಟ್ಟಿದೆ ಇದನ್ನ ನಾನು ರೊಟ್ಟಿ ಮಾಡ್ಕೊಂಡು ನನಗೂ ನನ್ನ ಮಕ್ಕಳು ತಿನ್ಬಿಟ್ಟು ನಾವು ಸಾಯ್ಬೇಕು ಅಂತಿದ್ದೀರಿ ಅಂತಂತ ಹೇಳ್ತಾರೆ. ಎಲಿಯ ಏನ್ ಹೇಳ್ತಾನೆ ಫಸ್ಟ್ ಹೋಗ್ಬಿಟ್ಟು ಅದ್ರಲ್ಲಿ ರೊಟ್ಟಿ ಮಾಡ್ಕೊಂಡು ನನ್ ತಗೊಂಬನ್ನಿ ನಾನು ತಿಂತೀನಿ ನಾನು ತಿಂದಿದ ನಂತರ ತಿನ್ನಿ ಅಂತ ಹೇಳ್ತಾರೆ. ಅಮ್ಮಂಗೆ ಹೆಂಗಿದ್ರ ಬಗ್ಗೆ ಯೋಚನೆ ಮಾಡಿಲ್ವರ ಏನಪ್ಪ ಈ ತರ ಎಲಿಯ ದೇವ್ ಪ್ರವಾದಿ ಹಿಂಗೆ ಕೇಳ್ತಾರಲ್ಲ ಅಂತಂದ್ಬಿಟ್ಟು ಮನ್ಸಿಗೆ ಎಷ್ಟು ಕಷ್ಟ ಆಗಿರ್ಬೇಕು. ಆದ್ರೂ ನಂಬಿಕೆಯಿಂದ ಮಾಡಿದ್ರು ನೋಡಿ ಅಲ್ಪವಾದಂತ ಕೆಲಸ ಅದರ ದೇವರ ಆಶೀರ್ವಾದ ಹೆಂಗಿತ್ತಂತೆ. ಅದರ ಕುಟುಂಬ ಇನ್ನೊಂದ್ ಸತಿ ಯಾವತ್ತು ಉಪವಾಸ ಇರಲಿಲ್ಲ ಅಂತ ಹೇಳ್ತಾರೆ. ಆತರ ನಮ್ಮ ದೇವರು ಮ್ಯಾಜಿಕಲ್ ಮಾಡಕ್ ಹೋಗಲ್ಲ. ಯಾರು ನಮ್ಮ ಜೀವಿತಗಳಲ್ಲಿ ಏನಪ್ಪ ಮಾಡ್ತಾನೆ ನಿನ್ ಕೈಲಿ ಏನಿದ್ಯಾ ಸ್ವಲ್ಪ ಇದೆಯಾ ನೀನ್ ಪ್ರಯಾಸ ಪಡು ನೀನ್ ಹಾಕೋಕೆ ಎಫರ್ಟ್ಸ್ ಹಾಕು ಅದ್ರಲ್ಲಿ ಆಶೀರ್ವಾದ ಯಾರಿರ್ತದೆ ದೇವರಿರ್ತದೆ. ಇನ್ನೊಂದು ಎಲೀಶನ ಕಾಲದಲ್ಲಿ ಹೇಳ್ತಾರೆ ಒಂದು ಮಡಕೆಗೆ ಎಣ್ಣೆ ಹಾಕಿ ಅಂತ ಹೇಳ್ತಾರಲ್ಲ ಎಣ್ಣೆ ಹಾಕ್ತಾ ಇದ್ರೆ ಬರ್ತಾನೆ ಇದೆ ಎಣ್ಣೆ ಏನ್ರಿ ಎಣ್ಣೆ ಮೇಲೆ ಎಣ್ಣೆ ಪಾತ್ರೆ ಎಲ್ಲ ಎಣ್ಣೆ ಆಗ್ಬಿಡ್ತು ಅದೆಲ್ಲ ಮಾರಾಟ ಮಾಡಿ ಸಾಲ ಎಲ್ಲ ತೀರಿಸ್ತಾರೆ ನೋಡ್ರ ಎಂಥ ಒಂದು ಇದು. ಅದು ಗಾಡ್ಸ್ ಚಿಲ್ಡ್ರನ್ ಮೇಲಿರಂತ ಏನ್ರಿ ದೇವರ ಒಂದು ಅಪಾರವಾದಂತ ಒಂದು ಪ್ರೀತಿ. ಇದು ಏನಾಗಿರ್ಬೇಕು ಅಂದ್ರೆ ನಮಗೆ ದೇವ್ರ ಮೇಲೆ ನಂಬಿಕೆ ಏನಾಗಿರ್ಬೇಕು ಅದು ಇರ್ಬೇಕು. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಯಾವಾಗ ಕಾನ್ಸಿಕ್ರೇಷನ್ ಏನಾಗದ ನೀತಿ ಬಂತ್ರ ಆಮೇಲೆ ಕಾನ್ಸಿಕ್ರೇಷನ್. ನೀನ್ ಕೆಲವು ಜನಕ್ಕೆ ಏನಂತ ಕೊಡ್ತಾನೆ ಸೇತಾನು ಲೋಕದ ವೈಭವಗಳು ನೋಡು, ಅಮೆರಿಕಾ ನೋಡು, ಆಸ್ಟ್ರೇಲಿಯಾ ನೋಡು, ವೆಸ್ಟ್ ಇಂಡೀಸ್ ನೋಡು, ನ್ಯೂಜಿಲೆಂಡ್ ನೋಡು, ಯುರೋಪ್ ನೋಡು, ಫಾರಿನ್ ಕಂಟ್ರಿಗಳು ನೋಡು ಹೆಂಗಿದೆ ಅದರ ಸುಮ್ಮನೆ ಹೋಗಿ ನೋಡೋಡ್ಸ್ ಕರ್ಕೊಂಡ್ಬಿಡ್ತಾರೆ ನೋಡ್ರಿ ಅಂತೀನಿ. ಒಂದು ರೌಂಡ್ ಹೋಗಿ ಬಂದರೆ ಫಾರಿನ್ಗೆ ಇನ್ನೊಂದು ಸತಿ ಯಾರು ಇಂಡಿಯಾಗೆ ಬರೋಕೆ ಮನಸ್ಸೇ ಮಾಡಲ್ಲ ರೀ. ಆ ಥರ ಇದೆ ನಿಜವಾಗ ಹೇಳ್ತೀನಿ ಫಾರಿನು ಬ್ರಹ್ಮಾಂಡವಾಗಿದೆ. ದೇವ್ರ ರಾಜ್ಯ ಭೂಲೋಕದಲ್ಲಿ ಇದ್ರೆ ಹೆಂಗಪ್ಪ ಇರ್ತಾರೆ ಅಂತಂದರೆ ಆ ದೇಶಗಳಲ್ಲಿ ನೋಡ್ಬೇಕ್ರಿ ಪಕ್ಕ ದೇವ್ರ ರಾಜ್ಯದಲ್ಲಿ ಇದ್ದಂಗೆ ಇರೋದು. ಅದರ ಫುಲ್ ಎಲ್ಲ ಸಫಿಸ್ಟಿಕೇಟೆಡ್ ಗ್ಯಾಜೆಟ್ಸ್ ಎಲ್ಲ ಎಲೆಕ್ಟ್ರಾನಿಕು ಎಲ್ಲ ಅಟೋಮೆಟಿಕ್ ರೀ. ನಾನು ಹೇಳ್ತಿರೋದು 15 ವರ್ಷದ ಮುಂಚೆ ಕತೆ. ಇನ್ನು ಇವಾಗ ಹಿಂಗಿರ್ಬೇಕು ಕತೆ ವ್ಯವಸ್ಥೆ ಮಾಡಿದ್ದೀನಿ ಅಂದ್ರೆ ಏನ್ರಿ ಗ್ರ್ಯಾಂಡ್ ಆಗಿದೆ ಅಂದ್ರ ಅದನ್ನ ನೋಡ್ಸ್ಬಿಟ್ಟು ನಮ್ಮ ಯೇಸುಕ್ರಿಸ್ತ ಹೇಳ್ತಾರೆ ದೇವ್ರಿಗೆ ಮಾತ್ರ ಅಡ್ಡ ಬೀಳಲಿ ಅಂದ್ರ ದೇವ್ರ ಮಕ್ಕಳು ಏನ್ರಿ ಲೋಕಕ್ಕೆ ಆಸೆಗಾಗಿ ಏನ್ ಮಾಡಕ್ ಹೋಗ್ಬಾರ್ದ ಸತ್ಯದಿಂದ ದುರ್ಕ್ ಹೋಗ್ಬಾರ್ದು. ಅದಕ್ಕೆ ಕಾನ್ಸಿಕ್ರೇಷನ್ ಯಾವಾಗ ಆಗ್ಬೇಕು ಕಾನ್ಸಿಕ್ರೇಷನ್ ಅರ್ಥ ಏನು ಇದು ಯಾವಾಗ ಎಣಿಕೆ ಆಗ್ತದೆ ಅಂದ್ರೆ ನಮ್ಮನ್ನ ದೇವ್ರ ನೀತಿವಂತರ ಕನ್ಸಿಡರ್ ಮಾಡಿದ್ಮೇಲೆ ಕಾನ್ಸಿಕ್ರೇಷನ್. ಸೊ ನೀತಿವಂತರಿಕೆ ಅಂದ್ರೆ ಯಾವಾಗ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ನಾನು ನನ್ನ ದೇವರಿಗೋಸ್ಕರ ನನ್ನ ಜೀವನ ಮುಡುಪಾಗಿ ಇಡ್ತೀನಿ ಅಂತಂದ್ಬಿಟ್ಟು ನಾನು ತ್ಯಾಗಮಯವಂತ ಜೀವನ ಬಾಳ್ತೀನಿ ಅಂತಂದ್ಬಿಟ್ಟು ಯಾವಾಗ ಮನಸ್ಸಲ್ಲಿ ನಿರ್ಧಾರ ಮಾಡ್ತಿರೋ ಅವಾಗ ದೇವರು ವೆರಿ ಗುಡ್ ಇವನು ನೀತಿವಂತನಾಗ್ತಾನೆ ಅಂತಂದ್ಬಿಟ್ಟು ಆವಾಗ ಆ ಪಟ್ಟನ ನಮಗೆ ದೇವ್ರಿಗೆ ಮಾಡ್ಲಿಕ್ಕೆ ಕೊಡ್ತಾರೆ. ಅದಾಗಿದ್ಮೇಲೆ ಅದ್ ತಕ್ಕಂತೆ ನಡಿಯಂಗೇನಾಗಿರ್ಬೇಕೋ ಇರಬೇಕು ಅದರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅದನ್ನ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೋದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಸುವರ್ಣ ಸೃಷ್ಟಿ ಓದ್ತೀರಾ? ನೈತಿಕತೆಯ ಹಾದಿಯು ಮೇಲಿರುವಂತದ್ದಾದದೆಂದು ಅವರು ಕಂಡುಕೊಂಡಿದ್ದಾರೆ. ಅದು ಕಡಿದಾಗುತ್ತಾ ಹೋಗುತ್ತದೆ, ಬಹಳ ಕಷ್ಟಕರವು. ಇಂದಿನ ಪಾಪಮಯ ಸ್ಥಿತಿಯಲ್ಲಿ ಈ ನೀತಿ ಮಾರ್ಗದಲ್ಲಿ ಮುಂದುವರಿಯಲು ಅಂತಿಮವಾಗಿ ಲೌಕಿಕ ಆಸಕ್ತಿಗಳನ್ನು, ಆಕಾಂಕ್ಷೆಗಳನ್ನು ಮತ್ತು ಈ ಲೋಕದ ಸ್ನೇಹ ಇತ್ಯಾದಿಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಇಲ್ಲಿ ಮಾರ್ಗದ ಬೇರ್ಪಡುವಿಕೆಗೆ ತಲುಪುತ್ತೇವೆ. ಮೊದಲನೆಯ ಮೇಲ್ಮುಖ ಮಾರ್ಗವು ಮಹಿಮೆಗೆ, ಗೌರವಕ್ಕೆ ಮತ್ತು ನಿರ್ಲಯತ್ವಕ್ಕೆ ನಡೆಸುತ್ತದೆ. ಇದನ್ನು ನಮ್ರತೆ, ಸ್ವಯಂ ನಿರಾಕರಣೆ ಮತ್ತು ಸ್ವಾರ್ಥ ತ್ಯಾಗವೆಂಬ ತಗ್ಗಾದ ಬಾಗಿಲಿನಿಂದ ಪ್ರವೇಶಿಸಬೇಕಾಗುತ್ತದೆ. ಪ್ರವೇಶಿಸಿದಾಗ ಇದು ಏರುಪೇರಾದ ಮಾರ್ಗವಾಗಿ ತೋರಿಬರುತ್ತದೆ. ಏನೇ ಆದರೂ ಇದರಲ್ಲಿ ಅದೃಶ್ಯವಾದ ಊಹಿಸದ ಆತ್ಮಗಳು ಯಾತ್ರಿಗಳಿಗೆ ಸಹಾಯ ಮಾಡುತ್ತವೆ ಮತ್ತು ಇದರಲ್ಲಿ ನಾಯಕನಾದ ಕ್ರಿಸ್ತನ ಕೃಪಾ ವಾಗ್ದಾನಗಳು ಅಲ್ಲಲ್ಲಿ ಅವರ ಪ್ರೋತ್ಸಾಹರ ಬೆಳಗಿ ಸಾಕಷ್ಟು ಕೃಪೆಯ ಭರವಸೆಯನ್ನು ನೀಡುತ್ತದೆ ಮತ್ತು ಪ್ರಯಾಣದ ಅಂತ್ಯದವರೆಗೂ ಸಹಾಯ ಮಾಡುತ್ತದೆ. ಅವಿರತ ಪ್ರಯತ್ನವು ಅವರ ಉತ್ತಮ ಹೊಳಿತಿಗೆ, ನೂತನ ಸೃಷ್ಟಿಯ ಅಂತಿಮ ಸದಸ್ಯತ್ವಕ್ಕೆ ಮತ್ತು ಧರ್ಮಯುಗದ ಭವ್ಯವಾದ ಕಾರ್ಯಗಳಲ್ಲಿ ಭಾಗವಹಿಸಲು ಅನುವು ಮಾಡುವುದಾಗಿದೆ. ತ್ಯಾಗಕ್ಕೂ ಮರಣಕ್ಕೂ ಸಹ ಪೂರ್ಣ ಪ್ರತಿಷ್ಠೆಯನ್ನು ಸೂಚಿಸುವ
ಮುಖ್ಯ ದ್ವಾರದಲ್ಲಿ ಬಹಳಷ್ಟು ಪ್ರಾಯೋಗಿಕ ನಿರ್ಣಯಗೊಂಡ ನಂಬಿಕಸ್ಥರು ಪ್ರವೇಶಿಸುವ ಸಮಯದಲ್ಲಿ ಅವರ ಬೆಲೆಯನ್ನು ಲೆಕ್ಕ ಹಾಕುವಾಗ ಅವರು ಸ್ವಲ್ಪ ಹೊತ್ತು ನಿಂತುಕೊಳ್ಳುತ್ತಾರೆ. ಆಗ ದೇವರ ವಾಕ್ಯದಿಂದ ಆಹ್ವಾನದ ಸ್ವರವನ್ನು ಕೇಳಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಯಾತ್ರೆಯ ಭರವಸೆಗಳ ಮೇಲೆ ಆತುಕೊಂಡು ಅವರ ಹೃದಯಗಳನ್ನು ಬಲಗೊಳಿಸಿಕೊಳ್ಳುತ್ತಾರೆ. ಓಕೆ, ಥ್ಯಾಂಕ್ ಯು ಸ್ಟಾರ್. ಸದ್ಯ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂದ್ರೆ, ಈ ಒಂದು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಈ ನ್ಯಾರೋವೇ ವಾಕ್ ಆಫ್ ಲೈಫ್ನ ಒಂದು ಬೆಟ್ಟ ಗುಡ್ಡಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರ, ಈ ಬೆಟ್ಟ ಹೆಂಗಪ್ಪ ಅಂತಂದ್ರೆ ಇದು ಹೋಗ್ತಾ 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 ಈ ಕಟ್ಟರ ಮಾರ್ಗ ಹೆಂಗಿದೆ ಅಂದ್ರೆ ಇದ್ರ ಮೇಲೆ ಏರಿ ಹೋಗಂತ ಒಂದು ಮಾರ್ಗ. ಅದಕ್ಕೆ ಈ ಒಂದು ಬೆಟ್ಟ ಗುಡ್ಡ ಇಷ್ಟೊಂದು ಕಷ್ಟಪಟ್ಟು ಮೇಲೆ ಏರಿ ಹೋಗ್ಬೇಕಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಎಷ್ಟೋ ಜನ ಅಂದ್ಬಿಟ್ಟು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಪಕ್ಕದಲ್ಲಿ ಎಲ್ಲರೂ ಈಸಿ ಆಗಿದೆ ರೋಡಿ ಅಂತಂಬಿಟ್ಟು ಏನ್ ಮಾಡ್ತಾರೆ ಕಣ್ಣಿಟ್ಕೊಂಡ್ಬಿಡ್ತಾರೆ ಅಲ್ಲರ. ಅದಕ್ಕೆ ಈ ಒಂದು ಬೆಟ್ಟ ಗುಡ್ಡ ಹತ್ತು ಹೋದ್ರೇನೆ ಏನ್ರಿ ನಮ್ಗೆ ಸಿಕ್ಕೋದು, ನಮ್ಗೆ ಸಿಕ್ಬೇಕಾದಂತ ಒಂದು ಕಿರೀಟ ಏನಾಗುತ್ತೆ ಅಲ್ಲಿ ಸಿಕ್ಕೋದು. ಸೊ ಈ ಮಾರ್ಗದಲ್ಲಿ ಏನಪ್ಪ ಇದೆ ಅಂದ್ರೆ ತನ್ನ ತಾನೇ ಏನ್ ಮಾಡ್ಬೇಕು ನಾವು ನಿರಾಕರಿಸ್ಬೇಕು ಅಲ್ಲರ. ಸೊ ನೋಡ್ಬೇಕ್ರೆ ಎಲ್ಲ ರೀತಿ ಕಷ್ಟ ಸಂಕಟ ಹಿಂಸೆಗಳೇ ಮಾಡ್ಬೇಕು ನಾವು, ನಾವು ಅನುಭವಿಸ್ಬೇಕು ಲೋಕದ ಒಂದೆಲ್ಲ ಆಶೀರ್ವಾದಗಳೇ ಮಾಡ್ಬೇಕು ನಾವು ಬಿಡ್ಬೇಕು. ಇದು ಮಾತಲ್ಲ, ಇದು ಇದು ಹೋಗ್ತಾ ಇರ್ಬೇಕು, ಇದೊಂದು ಮಾರ್ಗ ಇದೆ. ಇದು ಪಕ್ಕದಲ್ಲಿ ಕೂಡ ಏನಾಗಿದೆ ಇನ್ನೊಂದು ಕೆಡ ಇಳಿ ಅಂತ ಒಂದು ಮಾರ್ಗ ಏನಾಗಿದೆ ಇದೆ. ಅದು ಏನ್ ಕೆಡ ಹೋಗ್ತಾ 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 ಎಲ್ಲಿಗೆ ಹೋಗ್ತದೆ, ಲೋಕಕ್ಕೆ ಹೋಗುವಂತ ಮಾರ್ಗ. ಲೋಕದಲ್ಲಿ ಸುಖ ಸಂತೋಷ ಸಮಾಧಾನ ಐಶ್ವರ್ಯ ಎಂಜಾಯ್ಮೆಂಟ್ ಪ್ಲೆಜರ್ ಅದರ ಏನಿದೆ ಒಂದು ಸಂತೋಷ ಬರಂತದ್ದು ಒಂದು ಉಲ್ಲಾಸ ಕೊಡಂತದ್ದು ಲೋಕದಲ್ಲಿ ಇವೆಲ್ಲ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅದರ. ಸೊ ನೋಡ್ಬೇಕ್ರೆ ಇದು ಇಕ್ಕಟ್ಟಾದ ಮಾರ್ಗ ಅಲ್ಲ. ಸೊ ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಮಾರ್ಗದ ಒಂದು ಏನಂತಾರೆ ಒಂದು ಡಿಸಿಷನ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಎಷ್ಟೋ ಜನ ಬಂದು ನಿಂತ್ಕೊಂಡು ಕೂತು ತುಂಬಾ ಲೆಕ್ಕ ಆಗ್ತಾ ಇರ್ತಾರೆ. ಯೇಸುಕ್ರಿಸ್ತ ಹೇಳ್ತಾರಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಒಬ್ಬ ಮನುಷ್ಯ ಗೋಪುರ ಕಟ್ಟಕ್ಕಿಂತ ಮುಂಚೆ ಅವನ ಕೈಲಿ ಆದಿತ್ಯ ಇಲ್ಲ ಅಂತ ಏನ್ ಮಾಡ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ಲಿ ಅಂತ ಹತ್ರ. ಎಷ್ಟೋ ಜನ ಕಾನ್ಸಕ್ರೇಷನ್ ಅಂತ ಮೋಡ್ ಅಂತ ಬಂದಿದ ತಕ್ಷಣ ಏನಪ್ಪ ಮಾಡ್ತಾರೆ ಅಂದ್ರೆ ತುಂಬಾ ಕೂತ್ಕೊಂಡು ಲೆಕ್ಕ ಹಾಕೋದು. ಏನ್ ಲೆಕ್ಕ ಹಾಕೋದು, ಅಯ್ಯೋ ದೇವ್ರಿಗೆ ಒಪ್ಪಿಸ್ಕೊಡ್ಲೋಬೇಡ, ದೇವ್ರಿಗೆ ಒಪ್ಪಿಸ್ಕೊಡ್ಲೋಬೇಡ, ಮಾಡ್ಲೋಬೇಡ ಮಾಡ್ಲೋಬೇಡ, ಏನ್ ದೇವ್ರಿಗೆ ಒಪ್ಪಿಸ್ಕೊಬಿಟ್ರೆ ದೇವ್ರನ್ನ ಸಾಯಿಸಾಕ್ಬಿಡ್ತಾರೆ ಅಂತಂದ್ಬಿಟ್ಟು ನಾಶ ಮಾಡ್ಬಿಡ್ತಾರೆ ಒಂದು ಲೈಫ್ನ ಅಂತಂದ್ಬಿಟ್ಟು ಅದರ ಯೋಚನೆ ಮಾಡಿ. ಲೋಕದಲ್ಲಿ ಶೇತಾನ ಇಷ್ಟು ವರ್ಷ ನಾಶ ಮಾಡ್ತಾ ಇದ್ದ, ಅದ್ರ ಬಗ್ಗೆ ಚಿಂತೆ ಮಾಡಲ್ಲ ದೇವ್ರ, ಅದರಿಂದ ಕರೆದವ್ರೆ ಇವ್ರನ್ನ ಅಂತಂದ್ಬಿಟ್ಟು ಅದಕ್ಕೂ ಚಿಂತೆ ಮಾಡಲ್ಲ. ದೇವ್ರ ಪ್ರೀತಿ ಮಾಡಿ ನಮ್ಮನ್ನ ಎಷ್ಟೋ ಪ್ರೀತಿ ಮಾಡಿ ಮಗನ್ನ ಕೊಟ್ಟರೆ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಅಯ್ಯೋ ನನ್ಗಿರೋಂತ ಒಂದು ಇಂತ ಜೀವದ ಎಲ್ಲಿ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅದ್ರ ಬಗ್ಗೆ ಏನ್ ಮಾಡೋದು, ಭಯಂಕರ ಚಿಂತೆ ಮಾಡೋದು. ಎಷ್ಟೋ ಜನ ಏನ್ ಮಾಡ್ತಾರೆ ಚಿಂತೆ ಮಾಡಿ 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 ಏನಾಗ್ಬಿಡ್ತಾರೆ ಅಂದ್ರೆ ಟೋಟಲಾಗಿ ಏನ್ ಮಾಡ್ತಾರೆ ಹಿಂದಕ್ಕೆ ಕೊಟ್ಟೋಗ್ಬಿಡ್ತಾರೆ. ಆದ್ರೆ ಕೆಲವು ಜನ ಏನ್ ಮಾಡ್ತಾ ಇರ್ತಾರೆ ತುಂಬಾ ಅಲ್ಲೇ ಲೆಕ್ಕ ಹಾಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಅದರ ಅಟ್ಲೀಸ್ಟ್ ಏನ್ರಿ ನಾವು ದೇವ್ರ ಮಾರ್ಗದಲ್ಲಿ ಇರೋದು ಏನ್ರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಒಂದು ಒಂದು ಕ್ಯಾಲ್ಕುಲೇಷನ್ ಅಥವಾ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ಕೂತ್ಕೊಂಡು ಲೆಕ್ಕ ಹಾಕೋಂತ ವಿಚಾರ ಕೂಡ ಏನ್ರಿ ಇಂಪಾರ್ಟೆಂಟು. ಆದ್ರೆ ಅದೇನಾಗಿರ್ಬಾರ್ದು ತುಂಬಾ ಒಂದು ಏನ್ರಿ ತುಂಬಾ ಸಮಯ ಅಲ್ಲ ಅದಕ್ಕೆ ಮಾಡ್ಬಿಡ್ದು ನಾವು ಕಳೆದಕ್ಕೆ ಹೋಗ್ಬಾರ್ದು. ಯಾವಾಗ ಆಸಕ್ತಿಯಿಂದ ಉಲ್ಲಾಸದಿಂದ ನಾವು ಏನಂತ ಎದೆ ಬಗ್ಗಿದವರಾಗಿ ದೇವ್ರ ಮಾರ್ಗದಲ್ಲಿ ನುಗ್ತಿರೋ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಒಂದು ಸಮಾಧಾನ ಖಂಡಿತವಾಗ ನಮ್ಗೆ ಕೊಡ್ತಾರೆ. ಯೇಸುಕ್ರಿಸ್ತ ಹೇಳ್ತಾರೆ ನಾನು ಸಮಾಧಾನ ಕೊಡ್ತೀನಿ, ಏನ್ರಿ ಲೋಕ ಕೊಡೋಂತ ಸಮಾಧಾನ ಅಲ್ಲ, ನಾನು ನಿಮ್ಗೆ ಸಮಾಧಾನ ಕೊಡ್ತೀನಿ. ಯಾವ ತರ ಸಮಾಧಾನ, ಎಲ್ಲ ತರ ಭಯಂಕರದ ಟ್ರಬಲ್ಗಳಿರ್ತಾರೆ ಅದ್ರ ನಡುವೆ ನಿಮ್ಗೆ ಸಮಾಧಾನ, ಎಲ್ಲ ಅಪೋಸ್ತಲ್ಸ್ ಜೈಲಲ್ಲಿ ಇರ್ತಾರೆ ಅವರ ಏನ್ರಿ ಆದ್ರೂ ಒಂದು ಸಮಾಧಾನ ಇತ್ತು ಅವ್ರಿಗೆ. ಅಪೋಸ್ತಲ್ ಪೀಟರ್ನ ಸೆರೆಮನೆಗೆ ಹಾಕ್ತಾರೆ, ಅದು ಪೀಟರ್ಗೆ ಏನಿತ್ತು ಸಮಾಧಾನ ಇತ್ತು. ಅವ್ರಿಗೋಸ್ಕರ ಮನೇಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಿರ್ತಾರೆ, ಆದ್ರೂ ತರ ಏನಿತ್ತು ಅವ್ರಿಗೆ ಸಮಾಧಾನ ಇತ್ತು. ಅಪೋಸ್ತಲ್ ಪೌಲ್ ಹೋಗ್ತಂತ ಅಡುಗೆ ಏನಾಗ್ಬಿಡ್ತು ಹೊಡೆದೋಯ್ತು, ಸಮುದ್ರದಲ್ಲಿ ಈಚುಟ್ಕೊಂಡು ದಡಕ್ ಬರ್ತಾರೆ, ದಡಕ್ ಬಂದ ತಕ್ಷಣ ಒಂದು ಸರ್ಪ ಬಂದು ಕಚ್ಚಿಬಿಡ್ತದೆ, ಅದು ಕೂಡ ಮನ್ಸಲ್ಲಿ ಏನಿತ್ತು ಒಂದು ಸಮಾಧಾನ. ಇದು ದೇವ್ರ ಮಕ್ಳಿಗೆ ಕೊಡಂತ ಸಮಾಧಾನ. ಕಷ್ಟ ಸಂಕಟ ಇರಲ್ಲ ಅಂತಲ್ಲ, ಎಲ್ಲ ಇರ್ತದೆ, ಅದ್ರ ನಡುವೆ ದೇವ್ರು ಕೊಡಂತ ಸಮಾಧಾನ ಹೆಂಗಪ್ಪ ಇದೆ ಅಂದ್ರೆ ಇದು ಯಾರು ಕೊಡಕ್ ಆಗದಿರಂತ ಸಮಾಧಾನ. ಇದು ಹೆಂಗಪ್ಪ ಸಮಾಧಾನ ಅಂತಾನೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ತುಂಬಾ ತೀರಾ ಕಷ್ಟ ಇದನ್ರಿ ಒಬ್ಬ ಹುಡುಗ, ಭಯಂಕರ ಕಷ್ಟ ಇದನ್ನ, ಭಯಂಕರ ಮೋಸವಾಗಿರೋ ಕಂಡೀಷನ್. ಆದ್ರೆ ಕಷ್ಟಪಟ್ಟು ಓದಿ ಫಸ್ಟ್ ರ್ಯಾಂಕ್ ತಗೊಂಡು ಇಡೀ ಸ್ಕೂಲಲ್ಲಿ ಏನ್ರಿ ಅವನು ನಿಂತ್ಕೊಬೇಕಾರೆ ಅದಕ್ಕಿಂತ ಎಷ್ಟೆಷ್ಟೋ ಶ್ರೀಮಂತ ಕಷ್ಟಪಟ್ಟು ಓದಿ ಅದರ ಈ ಒಂದು ರ್ಯಾಂಕ್ ಅಚೀವ್ ಮಾಡಿದಿರೋರ ಮುಂದೆ ಹೆಂಗಿರ್ತಾನೆ, ಅದೇ ದೇವ್ರ ಮಕ್ಳು ಕೊಡಂತ ಸಮಾಧಾನ. ಎಲ್ಲ ಇದ್ದಿ ದೇವ್ರಿಗೆ ಫೇತ್ಫುಲ್ ಆಗಿರೋದು ಏನ್ರಿ ಅದಕ್ಕಿಂತ ಮೇಲಾಗಿ ಯಾರು ಗೊತ್ತಾ ದೇವ್ರು ನೋಡೋದು, ಏನೂ ಇಲ್ದಿರ ಅದ್ರಲ್ಲಿ ದೇವ್ರಿಗೆ ಫೇತ್ಫುಲ್ ಆಗಿರ್ತಾರೆ ಗೊತ್ತಾ, ಅಂಥವ್ರೇ ದೇವ್ರೇ ಮಾಡೋದು ಕಟಾಕ್ಷಿಸಿ ನೋಡೋದು ಅಲ್ವರ. ಅದಕ್ಕೆ ಹೇಳ್ತಾರೆ ದೀನರು, ಅದಕ್ಕೆ ಯೇಸು ಕ್ರಿಸ್ತನ ತಾಯಿಗೆ
ಮರಿಯಾಳ್ನ ಆಯ್ಕೆ ದೇವ್ರ ಆಯ್ಕೆ ಮಾಡಿದ್ದು. ಮರಿಯಾಳು ಒಂದು ಸಂಗೀತ ಆಡ್ತಾರೆ ಗೊತ್ತಾ, ಒಂದು ಸಾಂಗು ಅದರ ದೇವರು ಎಷ್ಟೆಷ್ಟು ಶ್ರೀಮಂತನೆಲ್ಲ ಬಿಟ್ಟು ಯಾರು ನೋಡೋರಂತೆ, ದೀನಳಾಗಿರೋ ನನ್ನನ್ನು ಏನ್ ಮಾಡೋರೆ ಕನಿಕರಿಸಿದ್ದಾರೆ ಅಂತ ಅಂತಾರೆ. ಅದು ಗಾಡ್ಸ್ ಮೈಂಡ್. ದಾವಿದನ್ ಕುಟುಂಬದಲ್ಲಿ ಎಷ್ಟು ಜನ ಇದ್ರು ಅಣ್ಣಂದ್ರು ಯಾರಿಗೆ ಗೊತ್ತಿದ್ಯಾ? ದಾವಿದನ್ಗೆ ಎಷ್ಟು ಜನ ಅಣ್ಣಂದ್ರು? ಎಲ್ಲ ಎಲ್ಲಪ್ಪ ಎಲ್ಲ ಮೊಬೈಲ್ ಇಕ್ಬಿಟ್ಟು ಹೋಗ್ಬಿಟ್ರ? ಆರ್ ಜನ. ಆರ್ ಜನನ? ಏಳು. ಆರ್ ಜನ ಒಂದ್ಸತಿ, ಏಳು ಜನ ಎರಡ್ ಸತಿ. ಹ್ಮ್, ಆಮೇಲೆ ಹದ್ಮೂರ. ಸರಿ, ಬೈಬಲ್ ಅಲ್ಲಿ ಹೋದ್ರೆ ದಾವಿದನ್ಗೆ ಏನ್ರಿ ಏಳು ಜನ ಸಹೋದರು, ಒಬ್ಬೊಬ್ರು ಸಖತ್ತಾಗಿದ್ರು ಬಿಲ್ಡಪ್ಪು. ಅದರ ಅವರೆಲ್ಲ ಸೌಲಿನ ಸೈನ್ಯದಲ್ಲಿ ಏನ್ರಿ ಒಬ್ಬೊಬ್ಬ ಸೇವೆಗಳು ಮಾಡ್ತಾ ಇದ್ರು. ಅದರ ಎಲ್ಲ ಸೇನಾಧಿಪತಿಗಳು ಏನಂತ ಸೋಲ್ಜರ್ಸ್ಗೆ ಅಂತಾರೆ ಕನ್ನಡದಲ್ಲಿ, ಸೈನಿಕರು. ಸೈನಿಕರು ಅದರ ಅದ ದೇವ್ರನ್ನ ದೇವ್ರು ದಾವಿದನ್ನ ಆಯ್ಕೆ ಮಾಡ್ಬಿಟ್ರ. ಏನ್ ಮಾಡ್ಕೊತ ಮಾಡಿದ್ರು, ಹಾ ಕೆಲ್ಸಕ್ ಬರದಂತ ದಾವಿದನ್ನ ಏನ್ ಗೊತ್ತಾ ಮಾಡ್ಬಿಟ್ರ, ಆ ಸೈನ್ಯಗೆ ಅಧಿಪತಿಯಾಗಿ ಏನ್ ಮಾಡ್ಬಿಟ್ರ ಮಾಡ್ಬಿಟ್ರು. ಯೋಚನೆ ಮಾಡಿ ಅಂತೀನಿ, ಅವ್ರ ಅಣ್ಣನ್ಗೆಲ್ಲ ಹೆಂಗಿರ್ಬೇಕು ಶಾಕ್. ಯೋಚನೆ ಮಾಡಿ, ಆ ಸೈನ್ಯಲ್ಲಿ ಇದ್ದಿ ಗೋಲಿಯಾತನ ಹೊಡಿದಿರ ಇರೋದಕ್ಕಿಂತ ಎಲ್ಲೋ ಮೇಯಿಸ್ಕೊಂಡು ಗೋಲಿಯಾತನ ನೋಡಲ್ಲ, ಅದು ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ದೇವರು ಯಾರನ್ನಪ್ಪ ನೋಡ್ತಾರೆ ಅಂತಂದ್ರೆ ನಮ್ಮ ಕಾನ್ಸಿಕ್ರೇಷನ್. ಅದರ ಎಷ್ಟು ಕೂತ್ಕೊಂಡು ನಾವು ಲೆಕ್ಕ ಹಾಕ್ತೀರಿ, ಓವರ್ ಲೆಕ್ಕ ಹಾಕ್ತೀರಾ, ಲೆಕ್ಕ ಹಾಕಿ ಮುಂದಕ್ಕೆ ಹೋಗ್ತೀರಾ ಅಂತ ಏನ್ ಮಾಡ್ತಾರೆ. ದಾವಿದ ಕೂಡ ಏನ್ ಮಾಡ್ತಾನೆ, ಗೋಲಿಯಾತ ನೋಡಿತಾನೆ, ನೋಡ್ಬಿಟ್ಟು ಏನ್ ಮಾಡ್ತಾನೆ, ಅವನು ಲೆಕ್ಕ ಹಾಕಿರ್ತಾನೆ. ಏನ್ ಲೆಕ್ಕ ಹಾಕಿರ್ತಾನೆ ಅಲ್ಲ, ಇವನೇ ನಮ್ ದೇವನ್ ಇಷ್ಟು ಹೇಳಿಸ್ತಾನೆ ಅಂತಂದ್ರೆ ನಮ್ ದೇವ್ರು ಇವ್ರಿಗಿಂತ ಪವರ್ಫುಲ್, ಹಂಗ್ರೆ ಇವನ್ ಎಷ್ಟೊತ್ತು ಅಲ್ವರ ಅಂತ ಏನ್ ಮಾಡ್ತಾರೆ, ಒಂದು ಕಲ್ ತಗೊಂಡು ಹೊಡಿತೀನಿ ಅಂದ್ಬಿಟ್ಟು ಲೆಕ್ಕ ಹಾಕಿರ್ತಾನೆ. ಮೈಂಡ್ ಅಲ್ಲಿ ಅವನು ಸುಮ್ನೆ ಏನೋ ಬ್ಲಂಟ್ ಹಂಗೆ ಕಣ್ ಮುಚ್ಕೊಂಡು ಧುಕ್ ಅಂತ ಹೋಗಿಲ್ಲ ಅವನು, ಇವನ್ ನಾನು ಹೊಡಿತೀನಿ. ಹೆಂಗ್ ಹೊಡಿತಾನೆ ಡಿಸೈಡ್ ಮಾಡ್ತಾನೆ, ಸ್ಟೇಚರ್ ನೋಡಿತಾನೆ, ಓ ಇವನ್ ಜೈಂಟ್ ಇದ್ದಂಗ, ಅವನ ಇವ್ ಎಲ್ಲಿ ಹೊಡೆದ್ರೆ ಬಿದ್ದೈತಾನೆ ಅಂತ ಏನ್ ಮಾಡ್ತಾನೆ, ಅವನು ಪ್ಲಾನ್ ಮಾಡಿತಾನೆ. ಅದರ ಕರೆಕ್ಟ್ ಆಗಿ ಹೊಡಿತಾನೆ ನೋಡಿರ್ತೀನಿ, ಎಲ್ಲಿ ಹೊಡಿತಾನೆ ತಲೆಗೆ, ಅಲ್ಲೇ ನೆತ್ತಿಗೆ ಹೊಡೆದಿದ ತಕ್ಷಣ ಮೂರ್ಛೆ ಬಿದ್ದೋದ್ರೆ ಪಟ್ಟ ತಲೆ ಕಡ್ದು ಬಿಡ್ತಾನೆ. ಅದ ನೋಡಿ ದಾವಿದ್ ಎಷ್ಟು ಕಿಲಾಡಿ, ಫಿಲಿಸ್ಟೈನ್ ತರ, ಸಿಮ್ಸನ್ ತರ ಕಣ್ಗೆ ಕಣ್ ತೆಗ್ಬಿಡಣ, ಬರೀ ಬೆಳ್ಳು ಕಟ್ ಮಾಡ್ಬಿಡೋಣ, ಕೈ ಕಟ್ ಮಾಡ್ಬಿಡೋಣ, ಬಿಟ್ನ ತಲೆನೆ ತೆಗೆದ್ಬಿಟ್ಟ. ಯೇಸು ಕ್ರಿಸ್ತು ಹಂಗೆ ಮಾಡೋದು, ಶೈತಾನ ಬಿಡೋದೇ ಇಲ್ಲ. ಶೈತಾನ್ಗೆ ಇವಾಗ ಏನು ತೊಂದರೆ ಕೊಡ್ತಾ ಇಲ್ಲ, ಕಣ್ ತೆಗಿತಾ ಇಲ್ಲ, ಕೈ ತೆಗಿತಾ ಇಲ್ಲ, ಕಾಲು ತೆಗಿತಾ ಇಲ್ಲ, ಬಿಟ್ಬಿಡೋರೆ ರಜಾ ಏನಾರ ಮಾಡ್ಕೊಮ್ಮ, ತೊಂದರೆ ಇಲ್ಲ, ಒಂದೇ ಏಟಲ್ಲಿ ಹೊಡೆದ್ಬಿಡ್ತೀನಿ ಅಷ್ಟೇ, ಒಂದೇ ಏಟು ತಲೆನೆ ತೆಗೆದ್ಬಿಡ್ತೀನಿ ಅಂದ್ರು. ಅದನ್ನ ಹೇಳ್ತಾರಲ್ಲ, ಸಮಾಧಾನ ಆಗಿರೋಂಥ ಪ್ರಭು ಅತಿ ಶೀಘ್ರದಲ್ಲಿ ನಿಮ್ಮ ಕಾಲ್ ಕೆಳಗಡೆ ಯಾರು ಶೈತಾನ ಏನಂತೆ, ಸರ್ಪ ಸ್ತ್ರೀಯ ಸಂತತಿ ಬಂದ್ಬಿಟ್ಟು ಸರ್ಪದ ಏನಂತ ಜಜ್ಜುತ್ತೋ ತಲೆ ಜಜ್ಜುತ್ತದೆ, ಬಾಲ ಅಂತ ಕೊಡ್ಲಿಲ್ಲ, ಬಾಲಾಗಿ ಜಜ್ಜಿದ್ರೆ ಸರ್ಪ ಬದುಕಿರ್ತಾರೆ ಬೆಳೆದ್ಬಿಡ್ತ ತಿರ್ಗಾ, ಬಾಲ ಇಂಪಾರ್ಟೆಂಟ್ ಅಲ್ಲ, ತಲೆ ಇಂಪಾರ್ಟೆಂಟ್, ತಲೆ ಹೊಡೀರಿ. ಏರ್ಸು ಕುಸ್ತು ಮಾಡ್ತಾರೆ ಅದೇ ಒಂದೇ ಏಟ್. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ದೇವ್ರ ಮಕ್ಕಳು ಹೆಂಗಪ್ಪ ಇರ್ಬೇಕು ಅಂದ್ರೆ ದೇವ್ರ ವಿಚಾರದಲ್ಲಿ ಹೆಂಗಿರ್ಬೇಕು, ಅದರ ದೇವ್ರಿಗೋಸ್ಕರ ಒಪ್ಪಿಸ್ಕೊಳಕಿನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಓಕೆ, ನಾವೇನ್ ನೆನ್ಸ್ಬಿಡೋಣ, ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಓಕೆ ಅಂದ್ರ ಆಮೇಲೆ